प्रसुप्ता संजीवयत्यखिलशक्तिधरस्वधामना अन्याश्च हस्तचरणश्रवणत्वगादीन प्राणान्नमो भगवते पुरुषाय तुभ्यम् या वर्ण पद वाक्यार्थ गद्य पद्य स्वरूपिणी मेधान देवी सरस्वती श्रुत स्मृति पुराणानां आलयं करुणालयं नमामि भगवत्पादं शंकरं लोकशंकरं सिंदूरारुण विग्रहं त्रिनेयनाम माणिक्यमौलिसफरत तारानायक शिखरं स्मितमुखीं आपीना वक्षोरुहं पाणिभ्यां अलिपूर्ण रत्नचषकं रक्तोत्पलम बिभ्रतिं सौम्याम रत्न घटस्थ रक्त चरण ध्यात पराम अंबिका दृषा द्राघी यरदलित नीलोत्पल ऋचा दवीयांस स्नपय कृपया मिशिवे अनेना धन्यो भवति नचते हानियता वनेवा हर्मेवा समकर निपातो हिमकरहा ವನೇವ ಹರ್ಮೇವ ಸಮಕರ ನಿಪಾತೋ ಹಿಮಕರ ನನ್ನ ಅಧ್ಯಾತ್ಮ ಬಂಧುಗಳೇ ಈ ಆರು ದಿನದ ಸರಣಿ ಚಿಂತನೆಗೆ ದತ್ತಿ ನ್ಯಾಸಕರ್ತರಾಗಿ ಸಹಕರಿಸ್ತಾ ಇರುವಂತಹ ಎಲ್ಲ ದತ್ತಿ ನ್ಯಾಸಕರ್ತ ಪರಿವಾರದವರೇ ಹಿರಿಯರೇ ನನ್ನ ಮತ್ತು ನಿಮ್ಮೆಲ್ಲರ ಬುದ್ಧಿಯನ್ನು ಪ್ರಚೋದಿಸ್ತಾ ಇರುವಂತಹ ಶ್ರೀಮಾತ ಎನ್ನುವಂತಹ ಖಂಡ ಚೈತನ್ಯ ಸ್ವರೂಪಿಣಿಗೆ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ಈ ಸರಣಿಯ ಮೊದಲ ದಿನದ ಚಿಂತನೆಗೆ ಮುಂದಾಗ್ತಾ ಇದ್ದೇನೆ ಹಿಂದಿನ ಸರಣಿಯಲ್ಲಿ ಸೇರಿದಾಗ ನೂರ ಐವತ್ತೇಳನೆಯ ನಾಮವಾದಂತಹ ಕ್ಷರಾಕ್ಷರಾತ್ಮಿಕ ಎನ್ನುವಂಥ ನಾಮದ ಚಿಂತನೆಯವರೆಗೆ ನಾವು ಬಂದು ನಿಂತಿದ್ದೆವು ಅಂದರೆ ಜಗನ್ಮಾತೆ ಅನಿಯತ ಸ್ವರೂಪಳು ಹೌದು ನಿಯತ ಸ್ವರೂಪಳು ಹೌದು ಹಾಗಂದರೆ ಅರ್ಥ ಏನು ಅಂದರೆ ಅವಳು ಒಂದೇ ಅಕ್ಷರ ರೂಪಿಣಿಯೂ ಹೌದು ಬಹ್ವಕ್ಷರ ರೂಪಿಣಿಯೂ ಹೌದು ಹೆಚ್ಚೇಕೆ ಸಾಹಿತ್ಯ ಲೋಕದಲ್ಲಿ ವಿಜೃಂಭಿಸ್ತಾ ಇರುವಂತಹ ಪ್ರತಿಯೊಂದು ಅಕ್ಷರವೂ ಸಹ ಅವಳ ಅವಯವಗಳು ಹಾಗಾಗಿ ಅವಳು ಕ್ಷರ ಮತ್ತು ಅಕ್ಷರಾತ್ಮಿಕ ಎನ್ನುವಂಥದ್ದು ಒಂದು ಅರ್ಥ ಹೇಳಿದ್ದೆ ಇನ್ನೊಂದು ಕ್ಷರ ಅನ್ನೋದಕ್ಕೆ ಅರ್ಥ ನಶ್ವರವಾದಂತಹದ್ದು ಅಂತ ಅಕ್ಷರ ಅನ್ನೋದಕ್ಕೆ ಶಾಶ್ವತವಾದದ್ದು ಅಂತ ಅರ್ಥ ಈ ಪ್ರಪಂಚದೆಲ್ಲ ಈ ಎರಡನ್ನೂ ನಾವು ಕಾಣ್ತೇವೆ ಕೆಲವು ಅಳಿಯುವಂಥವು ಆದರೆ ಇನ್ನೊಂದು ಎಲ್ಲ ಅಳಿವಿಗೂ ಸಹ ಆಧಾರವಾಗಿ ನಿಲ್ಲುವಂತಹದ್ದು ಹಾಗಾಗಿ ಜಗನ್ಮಾತೆ ಕ್ಷರಾಕ್ಷರಾತ್ಮಿಕ ಅಂದರೆ ಅವಳು ಕ್ಷರವೂ ಹೌದು ಅಂದರೆ ನಶಿಸುವವಳು ಹೌದು ಅಂದರೆ ದೇಹದ ರೂಪದಲ್ಲಿ ಮತ್ತೆ ಚೈತನ್ಯ ರೂಪದ ನೆಲೆಯಿಂದ ಅವಳು ಅಕ್ಷರಾತ್ಮಕಳೂ ಹೌದು ಹೀಗೆ ಅದಕ್ಕಿರುವಂಥ ಎಲ್ಲ ಅರ್ಥವನ್ನು ಸಹ ನಾವು ನೋಡಿದ್ದಾಗಿದೆ ಅದರ ಕೇವಲ ಒಂದು ಸಂಗತಿ ನೆನಪಿಸೋದಕ್ಕೋಸ್ಕರ ಹೇಳಿದ್ದೇನೆ ಅಷ್ಟೇ ಹೊರತು ಸಹ ಅದರ ವಿವರಣೆಯ ಭಾಗ ಆಗಿದೆ ಮತ್ತು ಮುಂದುವರೆದು ನಾವು ಇವತ್ತು ನೋಡಬೇಕಾದದ್ದು ಮುಂದಿನ ನಾಮ ಸರ್ವಲೋಕೇಶಿ ಅಂತ ಈ ನಾಮದ ಅರ್ಥ ಏನು ಅಂದರೆ ಸರ್ವ ಲೋಕಗಳಿಗೂ ಈಶ್ವರಿಯಾಗಿರುವವಳು ಈಶ್ವರಿ ಅನ್ನೋದಕ್ಕೆ ಅರ್ಥ ಒಡತಿ ಅಥವಾ ಸ್ವಾಮಿನಿ ಅಂತ ಅರ್ಥ ಎಲ್ಲ ಲೋಕಗಳಿಗೂ ಅವಳು ಒಡತಿ ಇವತ್ತಿನ ಭಾಷೆಯಲ್ಲಿ ಹೇಳಬೇಕು ಅಂದರೆ ಬಾಸ್ ಹೀಗೆ ಅಂತ ಹಾಗಿದ್ರೆ ಆ ಎಲ್ಲ ಲೋಕಗಳು ಅಂತ ಉಂಟಲ್ಲ ನಮಗೆ ಗೊತ್ತಿರೋದು ಒಂದೇ ಲೋಕ ಭೂಲೋಕ ಭೂಲೋಕದಲ್ಲಿ ಬೇರೆ ಬೇರೆ ದೇಶಗಳಿವೆ ಆದ್ರೆ ಅವು ಸಹ ಈ ಲೋಕವನ್ನು ಬಿಟ್ಟು ಬೇರೆ ಲೋಕಗಳಲ್ಲ ಈ ದೇಶದ ಈ ವಿಶ್ವದ ಒಂದು ಖಂಡ ಅಷ್ಟೇ ಬೇರೆ ಬೇರೆ ಖಂಡಗಳು ಅಂದ ಮಾತ್ರಕ್ಕೆ ಬೇರೆ ಲೋಕಗಳು ಅವು ಅಲ್ಲ ಆದ್ರೆ ಇಲ್ಲಿ ಏನು ಹೇಳ್ತಾ ಉಂಟು ಕೇಳಿದ್ರೆ ಜಗತ್ತಿನ ಬೇರೆ ಬೇರೆ ಅಥವಾ ವಿಶ್ವದ ಬೇರೆ ಬೇರೆ ದೇಶಗಳ ಒಡತೆ ಅಂತ ಹೇಳ್ತಾ ಇಲ್ಲ ಏನು ಹೇಳ್ತಾ ಉಂಟು ಸರ್ವ ಲೋಕ ಈಶಿ ಎಲ್ಲ ಲೋಕಗಳಿಗೂ ಸಹ ಅವಳು ಸ್ವಾಮಿನಿ ಅಂತ ಹಾಗಿದ್ರೆ ಎಲ್ಲ ಲೋಕಗಳು ಅಂದ್ರೆ ಎಷ್ಟು ಲೋಕಗಳು ಅಂತ ಒಂದು ಪ್ರಶ್ನೆ ಪ್ರತಿದಿನವೂ ಸಹ ನಾವು ಇದನ್ನು ಪೂಜೆ ಮಾಡಬೇಕಿದ್ರೆ ಹೇಳ್ತೇವೆ ಆತ್ಮಾರ್ಚನೆ ಅಂತ ಒಂದು ಕ್ರಮ ಉಂಟು ನಮ್ಮನ್ನು ನಾವು ಅರ್ಚಿಸಿಕೊಳ್ಳುವಂಥದ್ದು ಈ ದೇಹದಲ್ಲಿಯೇ ಆ ಎಲ್ಲ ಲೋಕಗಳನ್ನು ಸಹ ಕಲ್ಪಿಸಿಕೊಳ್ಳುವಂಥದ್ದು ಆ ಹಿನ್ನೆಲೆಯಲ್ಲಿ ನಾವು ಹೇಳ್ತೇವೆ ಎಷ್ಟು ಲೋಕಗಳು ಅಂತಂದರೆ ಚತುರ್ದಶ ಲೋಕಗಳು ಅಂತ ಅತಲ ಅಂತ ಒಂದು ಲೋಕ ಅತ್ಯಂತ ಕೆಳಗಿರುವಂತಹದ್ದು ಅದಾದ ಮೇಲೆ ವಿತಲ ಅಂತ ಅದಕ್ಕಿಂತ ಮೇಲಿನದು ಮತ್ತು ಅದಕ್ಕಿಂತ ಮೇಲಿನದು ಸುತಲ ಅಂತ ಅದಾದ ಮೇಲೆ ತಲಾ ಅಂತ ಅದಕ್ಕಿಂತ ಮೇಲಿನದು ರಸಾತಳ ಅಂತ ಅದಕ್ಕಿಂತ ಮೇಲಿನದು ಮಹಾತಳ ಅಂತ ಅದಕ್ಕಿಂತ ಮೇಲಿನದು ಪಾತಾಳ ಅಂತ ಹೀಗೆ ಒಂದು ಸರಳ ರೇಖೆ ಕ್ರಮದಲ್ಲಿ ಬರೋಣ ಕೆಳಗಿನಿಂದ ಅತ್ಯಂತ ಕೆಳಗಿನ ಲೋಕ ಅತಲ ಮತ್ತೆ ಈಗ ನಾವು ಭೂಲೋಕದಲ್ಲಿ ಇದ್ದೇವಲ್ಲ ಇದಕ್ಕೆ ನೇರ ಕೆಳಗಡೆ ತಾಗಿಕೊಂಡಿರುವುದು ಪಾತಾಳ ಹಾಗಾಗಿ ಅಲ್ಲಿಗೆ ಎಷ್ಟಾಯ್ತು ಹೇಳು ನಾವು ಈ ಕ್ರಮವಾಗಿ ಮೇಲಕ್ಕೆ ಬಂದ್ವಿ ಈಗ ನಾವು ಎಲ್ಲಿದ್ದೇವೆ ಭೂಹು ಇದು ಈಗಿರುವಂತಹ ನಾವಿರುವಂಥ ಲೋಕ ಮತ್ತೆ ಇನ್ನುಳಿದವುಗಳು ಊರ್ಧ್ವ ಲೋಕಗಳು ಭುವಹ ಸುವ ಮಹಃ ಜನ ತಪಃ ಸತ್ಯಂ ಅಂತ ಈ ಏಳು ಅಂದರೆ ನಾವಿರುವ ಭೂಲೋಕವನ್ನೂ ಸೇರಿಸಿಕೊಂಡು ಊರ್ಧ್ವಲೋಕ ಅಂತ ಹೇಳಿದರೆ ಅಲ್ಲಿಗೆ ಎಷ್ಟು ಲೋಕ ಆಯಿತು ಹದಿನಾಲ್ಕು ಲೋಕಗಳು ಆದವು ಇವಿಷ್ಟನ್ನು ಸಹ ಪೂಜಾ ಸಂದರ್ಭದಲ್ಲಿ ನಾವೇನು ಮಾಡ್ತೇವೆ ನಮ್ಮ ಈ ದೇಹದಲ್ಲಿಯೇ ಕಲ್ಪಿಸಿಕೊಡುತ್ತೇವೆ ಅಂದರೆ ನಾನು ಪೂಜೆ ಮಾಡುವಂಥ ಭಗವಂತ ಅಥವಾ ಭಗವತಿ ಈ ಚತುರ್ದಶ ಲೋಕಗಳನ್ನು ವ್ಯಾಪಿಸಿ ನಿಂತಹ ತತ್ವವೇ ಹೊರತು ನಮ್ಮ ಮನೆಯ ದೇವರ ಪೀಠದಲ್ಲಿ ತೊಳೆಯದೇ ಕೊಳೆಯಾಗಿ ಕುಳಿತಂಥ ಇಷ್ಟು ಸಣ್ಣ ವಿಗ್ರಹ ಮಾತ್ರ ಅಲ್ಲ ಯಾಕೆ ಹೇಳಿದೆ ಕೇಳಿದ್ರೆ ಕೆಲವು ಮನೆಯಲ್ಲಿ ವರ್ಷಕ್ಕೊಂದ್ಸಲ ದೇವ್ರು ತೊಳೆಯೋದು ಅಂತ ಒಂದು ಪದ್ಧತಿ ಇದೆ ಅಂತ ಕೇಳಿದ್ದೇನೆ ಯಾಕೆಂದ್ರೆ ಇವರು ಸ್ನಾನ ಮಾಡೋದೇ ಕೆಲವು ಸಲ ಹದಿನೈದು ದಿವಸಕ್ಕೆ ಪಕ್ಷಕ್ಕೆ ಅಂತ ಆದಮೇಲೆ ಪಾಪ ಆ ದೇವರಿಂದ ತುಳಿಯೋದಕ್ಕೆ ಎಲ್ಲಿ ಅಂತ ಮತ್ತೆ ಎಷ್ಟೋ ಮನೆಯಲ್ಲಿ ಪಾಪ ನಮ್ಮ ಜಾತಿಯವರು ಆ ಕೆಲಸವನ್ನು ಅಲ್ಲಿರುವ ಗೃಹಿಣಿಯರಿಗೆ ಅಂದರೆ ಮನೆ ಹೆಂಗಸರಿಗೆ ಕಾಂಟ್ರಾಕ್ಟ್ ಅಂತ ಕೊಟ್ಟುಬಿಟ್ಟಿದ್ದಾರೆ ಈ ಪೂಜೆ ಎಲ್ಲ ನಿಂದು ಅಂತ ಹಾಗಾಗಿ ಇವರು ಅದನ್ನು ನೋಡೋಷ್ಟು ಪುರುಷತ್ತು ಇಲ್ಲ ಇವರು ಅಂದರೆ ನಮ್ಮ ಜಾತಿಯವರು ನಾನು ಹೇಳೋದು ಅಂತ ಹಾಗಾಗಿ ಲೆಕ್ಕ ಹಾಕಿ ಇಂಥ ಸ್ಥಿತಿಯಲ್ಲಿ ಇದ್ರೆ ಅಲ್ಲಿ ದೇವರು ಇರ್ತಾನ ಇಲ್ಲ ಪರಿಶುದ್ಧತೆ ಅನ್ನುವಂಥದ್ದು ಇಲ್ಲದೆ ಇದ್ರೆ ಅಲ್ಲಿ ದೇವರು ಇರುವುದಾದ್ರೂ ಹೇಗೆ ಅವನ ಸಾನ್ನಿಧ್ಯ ಅದಕ್ಕೋಸ್ಕರ ಹೇಳದೆ ತೊಳೆಯದೇ ಅಂತ ಅನ್ಯಥಾ ಭಾವಿಸ್ಬೇಡಿ ಹೀಗೆ ಅಂತ ಯಾರು ಮಾಡ್ತಾರೋ ಅವರಿಗೆ ಯಾವ ಮಾತು ಹತ್ರನೂ ಬರೋದಿಲ್ಲ ಮಾಡದೇ ಇದ್ರೆ ಎಲ್ಲೋ ನಮ್ಮನ್ನೇ ಕುರಿತು ಅಂತ ಅಂತನಸತ್ತೆ ನಾ ಯಾರನ್ನೂ ಕುರಿತು ಹೇಳ್ತಾ ಇಲ್ಲ ಸಾರ್ವಜನಿಕವಾಗಿ ಹೇಳ್ತಾ ಇದ್ದೇನೆ ಅಕಸ್ಮಾತ್ತಾಗಿ ಇಷ್ಟು ದಿವಸಗಳ ಕಾಲ ಗೊತ್ತಿಲ್ಲದೆ ಅದು ನಡೆದಿದ್ದರೆ ಒಂದು ಅವಕಾಶ ಉಂಟು ಏಕೆಂದರೆ ಇಂತಹ ಉಪನ್ಯಾಸಗಳ ಉದ್ದೇಶವೇ ನಮ್ಮ ಬದುಕಿಗೆ ಒಂದು ಪಾಠ ಸಿಗಲಿ ಅನ್ನುವಂಥದ್ದು ಅದು ನಾವು ಮರಿಬಾರ್ದು ದೇವಿಯವರ ಉದ್ದೇಶವೇ ಅದು ಹೀಗೆ ಅಂತ ಅಷ್ಟು ಹಿನ್ನೆಲೆಯಲ್ಲಿ ಜಗನ್ಮಾತೆ ಸರ್ವಲೋಕ ಈಶಿ ಸರ್ವಲೋಕಗಳಿಗೂ ಒಡತಿ ಇಂತಹ ಸ್ವಾಮಿನಿಯನ್ನ ನಾನು ನನ್ನ ಮನೆಯ ಪೀಠದಲ್ಲಿ ಆಕೆಯ ಆ ಸಣ್ಣ ವಿಗ್ರಹದಲ್ಲಿ ಭಾವಿಸಿಕೊಂಡು ಪೂಜೆ ಮಾಡಬೇಕಿದ್ರೆ ನಾನು ಎಷ್ಟು ಪವಿತ್ರವಾದಂತಹ ಅಥವಾ ಪರಿಶುದ್ಧವಾದ ಭಾವನೆಯಿಂದ ಪೂಜಿಸಬೇಕು ಎನ್ನುವಂತಹದ್ದು ನಮಗೊಂದು ಪಾಠ ಅಷ್ಟಾದ ಮೇಲೆ ಮತ್ತೆ ಮುಂದಿನ ನಾಮ ವಿಶ್ವಧಾರಿಣಿ ಅಂತ ವಿಶ್ವಧಾರಿಣಿ ನೋಡಿ ಇಲ್ಲೂ ಸಹ ಅಂಥದ್ದೇ ಒಂದು ಅರ್ಥ ಅದಕ್ಕೆ ಅರ್ಥ ಏನು ಅಂದರೆ ವಿಶ್ವವನ್ನ ಧರಿಸಿರುವವಳು ಅಂತ ವಿಶ್ವಂಧಾರಯತೀತಿ ವಿಶ್ವಧಾರಿಣಿ ಅಂತ ಸಂಸದಲ್ಲಿ ಇದರ ವಿವರಣೆ ಇದನ್ನು ಕೇಳ್ದ ನಮಗೇನು ಅನ್ಸತ್ತೆ ಕೇಳಿದ್ರೆ ಕೃಷ್ಣ ಗೋವರ್ಧನಗಿರಿಯನ್ನು ಧರಿಸಿದ ಎತ್ತಿ ಹಿಡಿದ ಹಾಗೇನೆ ಜಗನ್ಮಾತೆ ಈ ವಿಶ್ವದ ಕೆಳಗೆ ನಿಂತು ಇದನ್ನ ಎತ್ತಿಡಿದಿದ್ದಾಳೆ ಧರಿಸಿದ್ದಾಳೆ ಅನ್ನುವಂಥ ಒಂದು ಭಾವನೆ ಬರ್ತದೆ ಮೊದಮೊದಲು ಈ ಭಾವನೆಗಳು ಆಗಬಹುದು ಯಾಕೆಂದ್ರೆ ಅವಳು ಆಧಾರವಾಗಿ ನಿಂತಿದ್ದಾಳೆ ಅಂತ ಸರಿ ಅದರ ಆಧಾರ ಎನ್ನುವಂಥದ್ದು ಯಾವಾಗಲೂ ಕೆಳಗೇನೇ ಇರಬೇಕು ಅನ್ನುವಂಥ ನಿಯಮ ಇಲ್ಲ ಆಧಾರ ಅದು ಪಕ್ಕದಲ್ಲೂ ಇರಬಹುದು ಅಥವಾ ಮೇಲಕ್ಕಿದ್ದು ಕೆಳಗೆನದನ್ನು ಎತ್ತಿ ಹಿಡಿಯಬಹುದು ಈಗ ನೋಡಿ ಇಲ್ಲೊಂದು ಕ್ಯಾಮ್ರಾ ಇದೆ ಇದಕ್ಕೇನಾದ್ರೂ ಕೆಳಗಡೆಯಿಂದ ಸಪೋರ್ಟ್ ಇದೆಯಾ ಹೌದು ತಾನೆ ಹಾಗಿದ್ರೆ ಅದಕ್ಕೆ ಮೇಲಿಂದನೇ ಆಧಾರ ಹಾಗಾಗಿ ನಾವು ಯಾವುದನ್ನ ಆಧಾರ ಅಂತ ಹೇಳ್ತೇವೋ ಸಾಮಾನ್ಯವಾಗಿ ಪ್ರಾಥಮಿಕ ಅಂತ ಆಧಾರ ಅಂದ ತಕ್ಷಣ ನಮಗೆ ಈ ಭಾವನೆ ಬಂದ್ಬಿಡ್ತದೆ ಈಗ ಈ ಪುಸ್ತಕ ಇದೆ ಇದಕ್ಕೆ ಈ ಟೇಬಲ್ ಆಧಾರ ಹೀಗೆ ಉದಾಹರಣೆಯನ್ನು ನೋಡ್ತಾ ನೋಡ್ತಾ ಓ ಆಧಾರ ಕೆಳಗಿರ್ಬೇಕು ಆಧೇಯ ಮೇಲಿರಬೇಕು ಇದು ಎಲ್ ಕೆ ಜಿ ಲೆವೆಲಿನ ಪಾಠ ಅದರ ಮುಂದಕ್ಕೆ ಮುಂದಕ್ಕೆ ಹೋದಾಗ ಏನಾಗುತ್ತೆ ಕೇಳಿದರೆ ಇದು ಇಷ್ಟೇ ಸತ್ಯ ಅಲ್ಲ ಇದರ ಆಚೆ ಇದಕ್ಕಿಂತ ಮಿಗಿಲಾದ ಸತ್ಯ ಇದೆ ಎನ್ನುವಂಥದ್ದು ಹಾಗಾಗಿ ಜಗನ್ಮಾತೆ ವಿಶ್ವಧಾರಿಣಿ ಅಂದರೆ ಪ್ರಪಂಚದ ಕೆಳಗಿದ್ದು ಹೊತ್ತು ನಿಂತಿದ್ದಾಳೆ ಅಂದರೆ ನಾವು ಒಂಥರ ಈ ಬುಟ್ಟೆಯಲ್ಲಿ ಲಗೇಜ್ ಹಾಕ್ಕೊಂಡು ಹೊತ್ಕೊಂಡ್ರೆ ಹೇಗಿರುತ್ತೋ ಅದೇ ಭಾವನೆ ಬಂದ್ಬಿಡುತ್ತೆ ಹಾಗಷ್ಟೇ ಅಲ್ಲ ಪ್ರಪಂಚವನ್ನು ಧರಿಸಿದ್ದಾಳೆ ಅಂದರೆ ತನ್ನ ಅಧೀನದಲ್ಲಿ ಇರಿಸಿಕೊಂಡಿದ್ದಾಳೆ ವೈದ್ಯನಾಥ ದೀಕ್ಷಿತರು ಇದಕ್ಕೊಂದು ವಿಶೇಷವಾದ ವಿವರಣೆ ಕೊಡ್ತಾರೆ ಧಾನ್ಯ ಧಾರಣ ಪೋಷಣಯೋಹ ಎನ್ನುವಂತಹ ಧಾತುವಿನಿಂದ ಸಾಧಿತವಾದಂಥ ಧಾರಿಣಿ ಎನ್ನುವಂಥ ಈ ಶಬ್ದ ಕೇವಲ ಧರಿಸಿರುವವಳು ಅಂತ ಅಷ್ಟೇ ಅರ್ಥ ಕೊಡೋದಿಲ್ಲ ಧರಿಸಿರುವವಳು ಅಂದರೆ ಅದನ್ನು ಹಿಡ್ಕೊಂಡಿರೋದು ಧಾರಣೆ ಮಾಡೋದು ತನ್ನ ಅಧೀನದಲ್ಲಿ ಇಟ್ಕೊಂಡಿರೋದು ತನ್ನ ಅಧೀನಿಂದಲೇ ಇಟ್ಕೊಂಡಿರೋದನ್ನು ಪೋಷಣೆಯೂ ಮಾಡಬೇಕಲ್ವಾ ಬರೇ ತನ್ನ ಕೈಲಿ ಹಿಡ್ಕೊಂಡು ಇದ್ರೆ ಏನು ಪ್ರಯೋಜನ ಅದ್ರ ಪೋಷಣೆಯೂ ಸಹ ಆಗಬೇಕು ಅದಕ್ಕೋಸ್ಕರ ಎಲ್ಲೆಲ್ಲಿ ಹೀಗೆ ಈ ಧಾನ್ಯ ಧಾರಣ ಪೋಷಣೆ ಅನ್ನುವಂಥ ಅಧಾತುವಿಗೆ ಎರಡು ಅರ್ಥ ಧಾರಣೆ ಮತ್ತು ಪೋಷಣೆ ಅಂತ ಹಾಗಾಗಿ ಪೋಷಣೆ ಅನ್ನೋದನ್ನು ನೇರವಾಗಿ ಹೇಳದೇ ಇದ್ದರೂ ಸಹ ಅದು ಗತಾರ್ಥ ಅದು ಅಂಡರ್ಸ್ಟುಡ್ ಹಾಗಾಗಿ ಧಾರಣೆ ಮಾಡಿದ್ದಾಳೆ ಅಂದರೆ ಪೋಷಣೆಯನ್ನೂ ಮಾಡ್ತಾಳೆ ಅನ್ನುವುದು ಅದರ ಅಂತರ್ಗತವಾದ ಅರ್ಥ ಪ್ರತಿಯೊಂದು ಧಾರಣೆಯೂ ಸಹ ಅಂದರೆ ಪ್ರತಿಯೊಂದು ಧರಿಸುವಿಕೆಯೂ ಸಹ ಅದರ ಪೋಷಣೆಯನ್ನು ಒಳಗೊಂಡಿರ್ತದೆ ಇದು ನಾವು ಮರಿಬಾರ್ದು ನಮಗಿದ ಹೇಳಿದರೆ ಅರ್ಥನೇ ಆಗುವುದಿಲ್ಲ ಮನಸ್ಸಿಗೆ ಬರೋದಿಲ್ಲ ಇಷ್ಟು ಹೇಳಿದ್ರೆ ಒಂದು ಉದಾಹರಣೆ ಕೊಡ್ತೇನೆ ನೋಡಿ ಆಗ ಹೌದಲ್ಲ ಪ್ರತಿಯೊಂದು ಧಾರಣೆಯೂ ಸಹ ಏನಾಗಿರುತ್ತೆ ಪೋಷಣೆಯನ್ನು ಮಾಡ್ತಾ ಇರ್ತದೆ ಪೋಷಣೆಯನ್ನು ಒಳಗೊಂಡಿರ್ತದೆ ಹೀಗೆ ಅಂತ ನೋಡಿ ದೇವಿ ವಿಶ್ವಧಾರಿಣಿ ಅಂತ ಹೇಳಿದ್ರಿಂದಲೇ ವಿಶ್ವ ಪೋಷಕಳೂ ಹೌದು ಅಂತ ಹೇಗೆ ಹೇಳ್ತೀರಿ ಅಂದರೆ ನೋಡಿ ಒಬ್ಬಾಕೆ ಗರ್ಭಿಣಿ ಸ್ತ್ರೀ ಇದ್ದಾಳೆ ಅವಳು ಗರ್ಭವನ್ನ ಧರಿಸಿದ್ದಾಳೆ ಹಾಗೆ ಹೇಳಿದ್ರಿಂದಲೇ ಗರ್ಭಸ್ಥ ಶಿಶುವನ್ನ ಪೋಷಿಸುತ್ತಲೂ ಇದ್ದಾಳೆ ಗರ್ಭಸ್ಥ ಶಿಶುವನ್ನ ಪೋಷಿಸದೆ ಧರಿಸಿದ ಗರ್ಭಕ್ಕೆ ಬೆಲೆ ಉಂಟನ್ರಿ ಉಂಟ ಇಲ್ಲ ಅಲ್ವಾ ಹಾಗಾಗಿ ನೀವು ಗರ್ಭಿಣಿ ಅಂದ ತಕ್ಷಣ ಗರ್ಭಧಾರಣೆಯನ್ನೂ ಮಾಡಿದ್ದಾಳೆ ಗರ್ಭಸ್ಥ ಶಿ ಶಿಶುವನ್ನ ಪೋಷ ಪೋಷಿಸುತ್ತಾಳೂ ಇದ್ದಾಳೆ ಹಾಗಾಗಿ ಅರ್ಥ ಏನು ಕೇಳಿದರೆ ಗರ್ಭಧಾರಿಣಿ ಅಂದರೆ ಗರ್ಭಪೋಷಿಣಿಯೂ ಸಹ ಹೌದು ಹಾಗಾಗಿ ಗರ್ಭಪೋಷಕಳೇ ಗರ್ಭಧಾರಿಣಿ ಗರ್ಭಧಾರಣಿಯೇ ಗರ್ಭಪೋಷಕಳು ಹಾಗೆ ಜಗನ್ಮಾತೆ ವಿಶ್ವಧಾರಿಣಿ ಅಂದರೆ ವಿಶ್ವವನ್ನು ಧರಿಸುವವಳು ಹೌದು ಮತ್ತೆ ವಿಶ್ವವನ್ನು ಪೋಷಿಸುವವಳು ಹೌದು ಇದು ಎರಡು ಒಂದಕ್ಕೊಂದು ಪೂರಕವಾದ ಶಬ್ದ ಧಾರಣೆ ಇಲ್ಲದೆ ಪೋಷಣೆ ಆಗುವುದಿಲ್ಲ ಪೋಷಿಸದೇ ಇರುವ ಧಾರಣೆಗೆ ಬೆಲೆ ಇಲ್ಲ ಹಾಗಾಗಿ ಒಂದರ ಒಳಗೆ ಇನ್ನೊಂದು ಅಂತರ್ಗತವಾಗಿ ಅರ್ಥ ಉಂಟು ಅದಕ್ಕೋಸ್ಕರ ಜಗನ್ಮಾತೆ ಅವಳು ವಿಶ್ವಧಾರಿಣಿ ಅಂತ ಹೇಳಿದ್ರಿಂದಲೇ ಅದರ ಇನ್ನೊಂದು ಮಗ್ಗಲು ನಮಗೆ ಕಾಣದೇ ಇದ್ರೂ ಸಹ ಅವಳು ವಿಶ್ವಪೋಷಿಣಿ ಅನ್ನುವಂಥ ಇಷ್ಟು ಅರ್ಥದ ಹಿನ್ನೆಲೆಯಲ್ಲಿ ಈ ಎರಡೂ ಕಾರ್ಯವನ್ನು ಸಹ ಜಗನ್ಮಾತೆ ಮಾಡುವವಳಾದ್ದರಿಂದ ಅವಳು ವಿಶ್ವಧಾರಿಣಿ ಮತ್ತೆ ಅಂತರ್ಗತವಾದ ಅರ್ಥ ವಿಶ್ವಪೋಷಣಿ ಅಂತ ಇಲ್ಲಿಗೆ ನಾವು ಎರಡು ನಾಮವನ್ನು ನೋಡಿದ್ವಿ ಮತ್ತು ಮೂರನೆಯ ನಾಮ ತ್ರಿವರ್ಗದಾತ್ರಿ ಅಂತ ಹಾಗಂದ್ರೆ ಏನು ತ್ರಿವರ್ಗ ದಾತ್ರಿ ಅಂದರೆ ನಮಗೆ ತ್ರೀ ಅಂದರೆ ಅರ್ಥ ಆಗ್ತದೆ ಸಂಸ್ಕೃತ ಅರ್ಥ ಆಗದಿದ್ರೂ ಇಂಗ್ಲೀಷಲ್ಲಿ ಹೇಳ್ತೇವಲ್ಲ ಒನ್ ಟು ತ್ರೀ ಅಂತ ಓಹ್ ಇದೇನೇ ಇರಬೇಕು ಅಂತ ವರ್ಗ ಅಂದರೆ ಕನ್ನಡದ ಅರ್ಥ ಆಗ್ತದೆ ನೀವು ಎಷ್ಟನೇ ವರ್ಗದಲ್ಲಿ ಓದ್ತಾ ಇದ್ದೀರಿ ಅಂತ ಕ್ಲಾಸ್ ಏನು ಅಂತ ಅರ್ಥಸೊಳಗೆ ಈ ಎಲ್ಲ ಹಳಸಿದ ಶಬ್ದಗಳನ್ನು ಮನಸ್ಸಿಗೆ ತಂದುಕೊಳ್ಬೇಡಿ ಇವೆಲ್ಲ ಅಲ್ಲಲ್ಲೇ ಇರಬೇಕು ಯಾಕೆಂದ್ರೆ ಹಳಿಸೋದವು ನಮಗೆ ಬರಬೇಕಿದ್ರೆ ಜಗನ್ಮಾತೆಯ ವಿಚಾರವಾಗಿ ಯಾರು ಜೀವನ ತುಂಬ ಕೆಲಸ ಮಾಡಿದ್ದಾರೋ ಏನು ಹೇಳ್ತಾರೋ ಆ ಮಾತನ್ನು ಪ್ರಾಮಾಣಿಕ ಒಪ್ಪಿಕೊಡ್ಬೇಕು ಅಷ್ಟು ಹಿನ್ನೆಲೆಯಲ್ಲಿ ತ್ರಿವರ್ಗಧಾತ್ರಿ ಅನ್ನೋದಕ್ಕೆ ಶಬ್ದಶಃ ಅರ್ಥ ನೋಡ್ಬೋಣ ತ್ರಿವರ್ಗವನ್ನು ಕೊಡುವವಳು ಅಂತ ನೋಡಿ ತದ್ವತ್ತಾದ ಅರ್ಥ ಏನು ಅರ್ಥ ಆಗೋದಿಲ್ಲ ನಮಗಿಷ್ಟ್ರಿಂದ ಹಾಗಿದ್ರೆ ಏನು ಇದರ ವಿವರಣೆ ಅಂದರೆ ಆ ತ್ರಿವರ್ಗ ಅಂದರೆ ತ್ರಯಾಣಂ ಧರ್ಮ ಕಾಮಾರ್ಥಾಂ ವರ್ಗ ಸಮೂಹ ಅಂತ ಅರ್ಥ ನಾವು ಪ್ರತಿದಿನವೂ ಸಹ ಪೂಜೆಯಲ್ಲಿ ಒಂದು ಸಂಕಲ್ಪ ಮಾಡ್ತೇವೆ ಧರ್ಮ ಅರ್ಥ ಕಾಮ ಮೋಕ್ಷಾಖ್ಯ ಚತುರ್ವಿಧ ಪುರುಷಾರ್ಥ ಫಲ ಸಿದ್ಧಾರ್ಥಂ ಚತುರ್ವಿಧ ಅಂತ ನಾನು ಹೇಳ್ಬೋದು ಚತುರ್ವರ್ಗ ಅಂತನಾದರೂ ಸಹ ಹೇಳ್ಬೋದು ವರ್ಗ ಅನ್ನೋದಕ್ಕೆ ಅರ್ಥ ವಿಧ ಅಂತಲೇ ಅರ್ಥ ಈಗ ಅಷ್ಟಾಗಿ ಮನಸ್ಸಿಗೆ ಬರ್ತಾ ಇದೆ ಹಾಗಿದ್ರೆ ಇಲ್ಲಿ ತ್ರಿವರ್ಗ ಅಂತ ಉಂಟಲ್ಲ ನಾವಲ್ಲಿ ಹೇಳೋದೇನು ಚತುರ್ವಿಧ ಇಲ್ಲಿ ತ್ರಿವಿಧ ಉಂಟು ಹಾಗಿದ್ರೆ ಬಿಟ್ಟಿದ್ದು ಯಾವುದು ಕೇಳಿದರೆ ಮೋಕ್ಷ ಬಿಟ್ಬಿಟ್ರು ಹೇಳಿದ್ದು ಧರ್ಮ ಅರ್ಥ ಆಮ ಯಾಕ್ರೀ ಮೋಕ್ಷ ಬಿಟ್ರು ಓ ನಾವೆಲ್ಲ ನಾಲಾಯಕ ಅಂತ ಕಾಣುತ್ತೆ ಅದಕ್ಕೆ ಅದಕ್ಕೋಸ್ಕರ ಬಿಟ್ರಾ ಬಿಡ್ಲಿಲ್ಲ ನಾವು ಬಿಟ್ಟಿದ್ದೇವೆ ಅದನ್ನಷ್ಟೇ ಎಲ್ಲಿ ಬಿಟ್ಟಿದ್ದೇನೆ ಕೇಳಿದರೆ ನೂರ ಮೂವತ್ತಾರನೆಯ ನಾಮ ನಾನು ಹೇಳಿದ್ದೆ ಮುಂದೆ ಬರುತ್ತೆ ಅಂತ ಅಲ್ಲಿ ಮುಕ್ತಿದ ಅಂತ ಒಂದು ನಾಮ ಉಂಟು ಯಾಕೆ ಕೇಳಿದರೆ ಅದನ್ನು ಪ್ರತ್ಯೇಕವಾಗಿ ಹೇಳಿದ್ದಾರೆ ಮುಕ್ತಿದಾ ಅಂತ ಅಲ್ಲಿ ಅಲ್ಲಿ ಹೇಳದೇ ಬಿಟ್ಟಿರುವ ಮೂರನ್ನ ಇಲ್ಲಿ ಸೇರಿಸಿ ಹೇಳ್ತಾರೆ ಯಾಕೆ ಹಾಗ್ರಿ ಒಟ್ಟಿಗೆ ಹೇಳ್ಬೋದಿತ್ತಲ್ವಾ ಇಲ್ಲ ಅದಕ್ಕೊಂದು ಕಾರಣ ಉಂಟು ಯಾಕೆ ಕಾರಣ ಉಂಟು ಕೇಳಿದರೆ ಈ ಧರ್ಮ ಅರ್ಥ ಕಾಮ ಈ ಮೂರು ಒಂದು ತಕ್ಕಡಿ ಇನ್ನೊಂದು ತಕ್ಕಡಿಯಲ್ಲಿರುವಂತಹದ್ದು ಮೋಕ್ಷ ಆದ್ರೂ ಈ ಮೂರಂದು ಸಮಾನ ಅಲ್ಲ ಅದಕ್ಕೋಸ್ಕರನೇ ಅದನ್ನು ಒಂದನ್ನು ಪ್ರತ್ಯೇಕವಾಗಿ ಹಿಂದೆ ಹೇಳಿದ್ದಾರೆ ಮತ್ತೆ ಮಿಕ್ಕ ಮೂರನ್ನ ಮುಂದೆ ಹೇಳ್ತಾರೆ ಅಂತ ನಾನು ಹಿಂದಿನ ಉಪನ್ಯಾಸದಲ್ಲಿ ಜ್ಞಾಪಿಸಿದ್ದೆ ಯಾಕೆ ಹೀಗೆ ಹೇಳಬೇಕು ಅಂತಂದ್ರೆ ಒಂದು ನಾಮ ಬರುತ್ತೆ ಪ್ರಾಯಶಃ ಏಳುನೂರ ತೊಂಬತ್ತನೆಯ ನಾಮ ಅಂತ ಕಾಣುತ್ತೆ ಅಲ್ಲಿ ಪರಾಪರ ಅಂತ ಒಂದು ಶಬ್ದ ಬರುತ್ತೆ ಆಗ ಅಲ್ಲಿ ಪರ ಅಂತ ಹೇಳಬೇಕಿದ್ರೆ ಈ ಮೋಕ್ಷ ಹೇಳಬೇಕು ಅಪರ ಅಂತಂದ್ರೆ ಧರ್ಮ ಅರ್ಥ ಕಾಮ ಈ ಮೂವರನ್ನು ಹೇಳಬೇಕು ಆ ಏಕಸೂತ್ರತೆಯನ್ನು ಆದಿಯಿಂದ ಕೊನೆಯವರೆಗೂ ಸಹ ಪ್ರಾಚೀನ ಗ್ರಂಥಗಳು ಪಾಲನೆ ಮಾಡ್ತವೆ ಹಾಗಾಗಿ ಮೋಕ್ಷ ಪರ ಇನ್ನು ಉಳಿದಂತಹ ಧರ್ಮಾರ್ಥ ಕಾಮಗಳಾದಂತಹ ಈ ತ್ರಿವರ್ಗಗಳಿದ್ದಾವಲ್ಲ ಅವು ಅಪರ ಈ ಎರಡರ ಸ್ವರೂಪವೂ ಜಗನ್ಮಾತೆ ಆದ್ದರಿಂದ ಅವಳು ಪರಾಪರ ಅಂತ ಅಲ್ಲಿ ಮುಂದೆ ಮುಂದೆ ನೋಡೋಣ ಅಕಸ್ಮಾತ್ ಆಗಿ ನೆನಪಿದ್ರೆ ಅಲ್ಲಿ ಆವಾಗಿದ್ದ ನೆನಪಿಸ್ಕೊಳ್ಳೋಣ ಅಲ್ಲಿ ಮತ್ತೆ ಪುನಃ ಹೇಗೂ ಹೊಸತಾಗಿ ಹೇಳೋದು ಉಂಟಲ್ಲ ಅಷ್ಟು ಹಿನ್ನೆಲೆಯಲ್ಲಿ ಜಗನ್ಮಾತೆ ಅಂದರೆ ಅವಳು ಮೋಕ್ಷವನ್ನು ಕೊಡುವವಳು ಅಲ್ಲಿ ಮತ್ತೆ ತ್ರಿವರ್ಗದಾತ್ರಿ ಅಂದರೆ ಅರ್ಥ ಕಾಮ ಮೋಕ್ಷಗಳನ್ನು ಸಾರಿ ಧರ್ಮ ಅರ್ಥ ಕಾಮಗಳನ್ನು ಕೊಡುವವಳು ಅಂತ ಅರ್ಥ ಆ ಧರ್ಮ ಅಂದರೆ ಏನು ಧಾರ್ಮಿಕ ಬುದ್ಧಿಯನ್ನು ನೀಡುವವಳು ಇವತ್ತು ಈ ಶಬ್ದ ತುಂಬ ಕಲುಷಿತವಾಗಿಬಿಟ್ಟಿದೆ ಧರ್ಮ ಆಚರಣೆ ಮಾಡುವವನು ಧಾರ್ಮಿಕ ವ್ಯಕ್ತಿ ಆ ಧರ್ಮ ಎನ್ನುವ ಶಬ್ದವೇ ಸಾಕಷ್ಟು ಪಲ್ಯೂಟ್ ಆಗಿಬಿಟ್ಟಿದೆ ಯಾಕೆ ಕೇಳಿದರೆ ಅದು ಗೊತ್ತಿಲ್ಲದೆ ಇದ್ದು ಅದರಿಂದ ನಮ್ಮ ಹಣೆ ಬರ ಎಲ್ಲ ಹೀಗೇನೆ ನಮಗೇನೂ ಗೊತ್ತಿರೋದಿಲ್ಲ ಆದರೆ ಎಲ್ಲ ಗೊತ್ತಿದೆ ಅನ್ನೋ ಥರ ಯಾವನೋ ಹಬ್ಬ ನಮ್ಕಿಂತ ಜಾಸ್ತಿ ಗೊತ್ತಿಲ್ಲದೆ ಇರುವವನ್ನ ಹೇಳಿದಾಗ ನಾವು ಅವನ ಮಾತನ್ನು ಕೇಳ್ತೇವೆ ನಾನು ಇತ್ತೀಚೆಗೆ ಪ್ರಾಯಶಃ ನಿಮ್ಗೆ ಗೊತ್ತಿರಬೇಕು ನಮ್ಮ ದೇಶದ ಉತ್ತರ ಭಾಗದಲ್ಲಿ ಈಶಾನ್ಯದಲ್ಲಿ ಎಲ್ಲ ಒಂದು ಗಲಾಟೆ ನಡೀತಾ ಉಂಟು ಅಂತ ಇವತ್ತೊಬ್ಬ ದೂರದರ್ಶನ ಸಂದರ್ಶನ ಮಾಡ್ತಿದ್ದ ಗಲಾಟೆ ಮಾಡುವವ್ರನ್ನ ನೀವು ಯಾಕೆ ಗಲಾಟೆ ಮಾಡ್ತಿದ್ದೀರಿ ಅಂತ ಆಗ ಅವನೊಂದ ಒಬ್ಬ ನನಗೆ ಗೊತ್ತಿಲ್ಲ ಅವನು ಬಾ ಅಂತ ಹೇಳಿದಾನೆ ನಾನು ಬಂದಿದ್ದೆ ಅವನು ಕೇಳಿ ಅಂದ ಅವನು ಅವನು ಹೋಗಿ ಕೇಳ್ದ ಯಾಕೆ ಗಲಾಟೆ ಮಾಡ್ತಿದ್ರಪ್ಪ ಅಂತ ಆಗ ಅವನು ಅದೇ ಸಿ ಎ ಗಲಾಟೆ ಏನೇ ಮಾಡಿದಾರಲ್ಲ ಅದು ತಕ್ಷಣ ಕೇಳಿದೆ ಹಂಗಂದ್ರೆ ಏನು ಅಂತ ಕೇಳ್ದ ಅವನು ಓಮುಜೆ ಮಾಲೂಮ್ನ ಅಂದ ಅವನು ಆಮೇಲೆ ಇನ್ನೊಬ್ರು ಕೇಳಿದೆ ಇದ್ರ ಗಲಾಟೆ ಮಾಡಿದ್ದಲ್ಲ ಅದರೊಳಗೆ ಏನಿದೆ ಅಂತ ಕೇಳಿದೆ ಮುಜೆ ಪತಾನ ಈ ಸರ್ ನಾನು ಇದು ನಮ್ಮ ಜನರ ಹಣೆ ಬರಹ ಹಾಗಾಗಿ ಧರ್ಮ ಅನ್ನೋದಕ್ಕೆ ಇವತ್ತೇನು ಮಾಡಿದೆ ಕೇಳಿದ್ರೆ ನಾವು ಮತ ಎನ್ನುವಂಥ ಅರ್ಥವನ್ನು ಅಂಟಿಸಿ ಅದನ್ನು ಎಷ್ಟು ಹಾಳು ಮಾಡಬೇಕು ಅಷ್ಟು ಹಾಳು ಮಾಡ್ತಿದ್ದೆ ಸಾಲದಕ್ಕೆ ಏನಾಗಿದೆ ಕೇಳಿದರೆ ಈ ಧರ್ಮ ಎನ್ನುವಂಥ ಪದವನ್ನು ಪ್ರಪಂಚದ ಬಹಳಷ್ಟು ಭಾಷೆಗಳಿಗೆ ಬಹಳಷ್ಟು ಭಾಷೆ ಏನು ಸಂಸ್ಕೃತ ಒಂದನ್ನು ಬಿಟ್ಟು ಇನ್ಯಾವ ಭಾಷೆಗೂ ಅದನ್ನು ತದ್ವತ್ತಾಗಿ ಅನುವಾದ ಮಾಡಲಿಕ್ಕೆ ಆಗೋದಿಲ್ಲ ಅದನ್ನು ಇಂಗ್ಲೀಷಲ್ಲಿ ಅನುವಾದ ಮಾಡಬೇಕು ಅಂತ ನಮ್ಮರಿಗೆ ಒಂದು ಚಟ ಅದು ಹೇಗೆ ಅನುವಾದಗೊಳ್ಳುತ್ತೆ ಅಲ್ವಾ ಹಾಗಾಗಿ ಕೊನೆಗೆ ಏನು ಕಟ್ಟಲು ಕಿಡೋದು ಅದಕ್ಕೆ ರಿಲೀಜಿಯಸ್ ಎನ್ನುವಂಥ ಅರ್ಥದಲ್ಲಿ ಟ್ರಾನ್ಸ್ ಅನುವಾದ ಮಾಡಿದರು ಅಲ್ಲಿಂದ ಶುರುವಾಯಿತು ನೋಡಿ ನಮ್ಮಲ್ಲಿ ಗಲಾಟೆ ಧರ್ಮ ಎನ್ನುವಂತಹ ಶಬ್ದಕ್ಕೆ ಆ ಅರ್ಥ ಇರುವುದು ಒಂದು ಪೈಸೆಯಷ್ಟು ಇನ್ನು ತೊಂಬತ್ತೊಂಬತ್ತು ಪೈಸೆಯಷ್ಟು ಅರ್ಥ ತುಂಬಾ ವಿಶಾಲವಾದಂಥ ಅರ್ಥ ಭಗವಂತನನ್ನು ಕುರಿತು ನಾವು ಧರ್ಮ ಶ್ಲೋಕಾಯ ಮಂಗಳಂ ಪುಣ್ಯ ಶ್ಲೋಕಾಯ ಮಂಗಳಂ ಅಂತೆಲ್ಲ ಹೇಳ್ತೇವೆ ನಾವು ಇದರಲ್ಲಿ ಯಾವುದ್ರಿ ಧರ್ಮ ಹಾಗಾಗಿ ಇವತ್ತು ನಾವು ಏನು ಕೆಟ್ಟ ಅರ್ಥವನ್ನು ಹೇಳ್ತಾ ಇದ್ದೇವಲ್ಲ ಆ ಅರ್ಥದಲ್ಲಿ ಧರ್ಮ ಶಬ್ದ ಹಿಂದೆ ಪ್ರಸಿದ್ಧವಾಗಿರಲಿಲ್ಲ ಇವತ್ತು ನಾವು ಹಾಗಷ್ಟು ಹಾಳು ಮಾಡಿದ್ದೇವೆ ಹಾಗೆ ಧರ್ಮ ಅನ್ನೋದಕ್ಕೆ ಅರ್ಥ ಏನು ಕೇಳಿದರೆ ಲೋಕದಲ್ಲಿ ಎಲ್ಲರಿಗೂ ಅನುಕೂಲಕರವಾದಂಥ ಒಂದು ಕರ್ತವ್ಯ ಪ್ರಜ್ಞೆಗೆ ಧರ್ಮ ಅಂತ ಹೆಸರು ಅವನು ಸಣ್ಣ ಉದಾಹರಣೆ ಕೊಡ್ತೇನೆ ನೋಡಿ ವಯಸ್ಸಾದ ತಂದೆ ತಾಯಿಯರನ್ನ ನೋಡಿಕೊಳ್ಳುವಂತಹದ್ದು ಮಗನ ಧರ್ಮ ಅಲ್ವಾ ಕೈ ಹಿಡಿದಂತಹ ಪತ್ನಿಯನ್ನ ಸರಿಯಾಗಿ ನಡೆಸಿಕೊಳ್ಳುವಂತಹದ್ದು ಗಂಡನ ಧರ್ಮ ಅಲ್ವಾ ಏನ್ ಹೇಳ್ತೀರಿ ಧರ್ಮ ಅನ್ನೋದಕ್ಕೆ ರಿಲೀಜಿಯಸ್ ಅಂತ ಹೇಳ್ತೀರಾ ಅಥವಾ ಡ್ಯೂಟಿ ಅಂತ ಹೇಳ್ತೀರಾ ಕರ್ತವ್ಯ ಬೇಡವಾ ನಮಗಿದು ಯಾರಿಗೆ ಬೇಡ ಹೇಳಿದ ನೋಡೋಣ ಸರಿಯಾದ ಸಮಯಕ್ಕೆ ಆಪೀಸಿಗೆ ಬರೋದು ನಿನ್ನ ಧರ್ಮ ನಿನ್ನ ಕರ್ತವ್ಯ ಅಲ್ವಾ ಒಂದು ಸಣ್ಣ ಉದಾಹರಣೆ ಕೊಡ್ತಿದ್ದೀನಿ ನಾನು ಮನು ಹತ್ತು ಮುಖವನ್ನು ಅದನ್ನು ತೋರಿಸಿ ಕೊನೆಗೆ ಅದನ್ನು ಐದಕ್ಕೆ ಇಳಿಸಿ ಅಹಿಂಸಾ ಸತ್ಯಂ ಅಂತೆಲ್ಲ ಹೇಳಿ ಈ ಐದು ಧರ್ಮದ ಮುಖಗಳು ಅಂತಾನೆ ನಮಗಿದು ಯಾವುದು ಗೊತ್ತಿಲ್ಲ ನಮಗೆ ನಮ್ಮ ಮುಖ ನೋಡ್ಕೊಳೋದಕ್ಕೆ ಕನ್ನಡಿ ಬೇಕು ಇನ್ನು ನಾವು ಧರ್ಮದ ಮುಖ ಇಲ್ರಿ ನೋಡ್ತೇವೆ ನಾವು ಹಾಗಾಗಿ ಧರ್ಮಕ್ಕೆ ಅತ್ಯಂತ ಸಂಕುಚಿತವಾದಂಥ ಅರ್ಥವನ್ನು ನಾವು ಕಲ್ಪಿಸಿಕೊಂಡು ಇವತ್ತು ನಮ್ಮ ತಲೆ ಮೇಲೆ ನಾವೇ ಚಪ್ಪಡಿಯನ್ನು ಹೇಳ್ಕೊಳ್ತಾ ಇದ್ದೇವೆ ಹಾಗಾಗಿ ಧರ್ಮದ ಅರ್ಥ ಏನು ಕೇಳಿದರೆ ತುಂಬಾ ವಿಶಾಲವಾದ ಅರ್ಥ ಹಾಗಾಗಿ ಧರ್ಮ ಅನ್ನೋದಕ್ಕೆ ಅರ್ಥ ಕರ್ತವ್ಯ ಪ್ರಜ್ಞೆಯನ್ನ ಜಾಗ್ರತೆಗೊಳಿಸುವವಳಾದ್ದರಿಂದ ಜಗನ್ಮಾತೆ ಧರ್ಮರೂಪಿಣಿ ಬೇಡವ ನಮಗಿದು ಮತ್ತೆ ಧರ್ಮ ಅನ್ನೋದಕ್ಕೆ ಅರ್ಥ ಅಹಿಂಸಾ ಜಗನ್ಮಾತೆ ಹಿಂಸೆಯನ್ನು ಸಹಿಸದೆ ಇರುವವಳಾದ್ರಿಂದ ಅಹಿಂಸಾ ಬುದ್ಧಿಯನ್ನು ಪ್ರಚೋದಿಸುವವಳಾದ್ರಿಂದ ಅವಳು ಧರ್ಮರೂಪಿಣಿ ತ್ರಿವರ್ಗದಾತ್ರಿಯಲ್ಲಿ ಅದು ಒಂದು ತಾನೇ ಮೊದಲನೇದು ಅದಾದ ಮೇಲೆ ಶುಚಿ ಧರ್ಮ ಅನ್ನೋದಕ್ಕರ್ಥ ಇಂದ್ರಿಯಗಳನ್ನು ಶುಚಿಯಾಗಿರಿಸ್ಕೊಳ್ಬೇಕು ಇಂದ್ರಿಯಗಳು ಹೊರಗಿನ ಇಂದ್ರಿಯಗಳು ಒಟ್ಟು ಹತ್ತು ಪಂಚ ಜ್ಞಾನೇಂದ್ರಿಯಗಳು ಪಂಚಕರ್ಮೇಂದ್ರಿಯಗಳು ಮತ್ತು ಮತ್ತೆ ಅಂತರ ಇಂದ್ರಿಯವಾದಂಥ ಮನಸ್ಸು ಈ ಹನ್ನೊಂದನ್ನು ಶುಚಿಯಾಗಿರಿಸಿಕೊಳ್ಳುವುದು ಧರ್ಮದ ಇನ್ನೊಂದು ಮುಖ ನಮಗೆ ಇದು ಶುಚಿಯಾಗಿರಬೇಕು ಅನ್ನೋದೇ ಗೊತ್ತಿಲ್ಲ ಗ್ರಹಚಾರ ಹೇಳಿ ಧರ್ಮ ಬೇಕ ಬೇಡವಾ ನಮಗೆ ಹಾಗಾಗಿ ನೀವು ಅಂತರೀಂದ್ರಿಯವನ್ನ ಶುಚಿಗೊಳಿಸದೇ ಇದ್ದರೆ ಇಂಥ ಸಾವಿರಾರು ವಿಚಾರ ಕೇಳಿದರೂ ಸಹ ಏನೂ ಪ್ರಯೋಜನ ಆಗೋದಿಲ್ಲ ಅದಕ್ಕೋಸ್ಕರ ತ್ರಿವರ್ಗದಾತ್ರಿ ಎನ್ನುವಲ್ಲಿ ಮೊದಲನೆಯದು ಅವಳು ಧರ್ಮ ಬುದ್ಧಿಯನ್ನು ಜಾಗೃತಗೊಳಿಸುವಳಾದ್ರಿಂದ ಅವಳು ತ್ರಿವರ್ಗದಾತ್ರಿ ಇದ್ರ ಬಗ್ಗೆ ಎಷ್ಟು ಬೇಕಾದರೂ ಹೇಳಬಹುದು ಎಷ್ಟು ಬೇಕಾದರೂ ಹೇಳಬಹುದು ಆದರೆ ನಮಗೊಂದು ಸಮಯದ ಲಿಮಿಟೇಷನ್ ಇರುತ್ತಲ್ಲ ಹಾಗಾಗಿ ಮುಂದಿನ ವಿಚಾರಕ್ಕೆ ಹೋಗೋಣ ಎರಡನೆಯದು ಅರ್ಥ ಧರ್ಮ ಅರ್ಥ ಮತ್ತು ಕಾಮ ಅರ್ಥ ಅಂದರೆ ಏನು ಕೇಳಿದರೆ ಅವಳ ಅರ್ಥದಾತ್ರಿಯೂ ಹೌದು ಧರ್ಮದಾತ್ರಿ ಮತ್ತೆ ಅರ್ಥದಾತ್ರಿ ದುಡ್ಡನ್ನು ಕೊಡುವವಳು ನೀಡುವವಳು ಅಂತ ಅರ್ಥ ಇಲ್ಲೊಂದು ಪ್ರಶ್ನೆ ದುಡ್ಡನ್ನು ಕೊಟ್ಟಳು ಬಿಟ್ಲು ಏನಾದೀತು ನಮ್ಮ ಪರಿಸ್ಥಿತಿ ಯಾಕೆ ಅಂದರೆ ಮನುಷ್ಯನಿಗೆ ಅತ್ಯಂತ ಮೋಹಕವಾದಂಥದ್ದು ಒಂದು ವಸ್ತು ಇದ್ರೆ ಅದು ಯಾವುದು ದುಡ್ಡು ಕೆಲವು ಜನರಿಗಿಂತ ಆವಾಗ ಈಗ ಮುಟ್ತಾ ಏನೋ ಖುಷಿ ರಾತ್ರಿ ಎಚ್ಚರಾದವಳು ಸರ್ ಪಕ್ಕದಲ್ಲಿ ಒಂದಿಷ್ಟು ಕಂತೆ ಇದ್ರೆ ಹಾಂ ಹಾಂ ಇದೆ ಹಾಂ ಹಾಂ ಇದೆ ಇದೆ ತಪ್ಪು ತಿಳ್ಕೊಳ್ಬೇಡಿ ಒಬ್ಬ ಕವಿ ಹೇಳ್ತಾನೆ ಸಂಸದ ಕವಿ ಎಷ್ಟು ಅದ್ರ ಬಗ್ಗೆ ಆಸೆ ಖಂಡಿತವಾಗೂ ಬೇಕು ಬೇಡ ಅಂತಲ್ಲ ಆದರೆ ದುಡ್ಡನ್ನು ಕೊಟ್ಟು ಆ ಧರ್ಮ ಬುದ್ಧಿಯನ್ನು ಮೊದಲನೇದು ಕೊಡದೇ ಇದ್ದರೆ ಏನಾಗತ್ತೆ ಅನ್ನೋದಕ್ಕೆ ಅವ್ನು ಹೇಳ್ತಾನೆ ನನಗೆ ದುಡ್ಡಿನ ಬಗ್ಗೆ ತುಂಬ ಆಸೆ ಯಾಕೆ ಕೇಳಿದರೆ ನಾವು ನುಡಿಸುವ ಮೃದಂಗ ಉಂಟಲ್ಲ ಅದು ಸಹ ಎಷ್ಟು ಆಸೆ ಪಡುತ್ತೆ ಧನಂ ಧನ್ ಧನಂ 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 ಅನ್ನತ್ತೆ ಜಡವಾದ ಮೃದಂಗವೇ ಹೀಗೆ ಹೊಡ್ಕೊಳ್ತಾ ಇರಬೇಕಿದ್ರೆ ಮತ್ತೆ ನನಗೂ ಹೇಳ್ದ್ರಿ ಬೇಕು ಅದ್ರ ಹೇಗಿರ್ಬೇಕು ಕೇಳಿದ್ರೆ ಅದ್ರ ಹಿಂದೆ ಏನಿರಬೇಕು ಧರ್ಮದ ನೆಲೆಯಲ್ಲಿ ಅರ್ಥದಾತ್ರಿ ಹಾಗಿದ್ದಾಗ ಮಾತ್ರ ಕೇಳಿದ್ರೆ ಅವಳು ಕೊಟ್ಟಂತಹ ದುಡ್ಡು ಏನಾಗತ್ತೆ ಕೇಳಿದರೆ ಅದು ಸಾರ್ಥಕವಾಗತ್ತೆ ಇಲ್ಲಿ ಇನ್ನೂ ಒಂದು ಸೂಕ್ಷ್ಮವಾದ ವಿಚಾರ ಉಂಟು ಪೂರ್ವ ಅರ್ಜಿತವಾದಂಥ ಪುಣ್ಯದ ಫಲವಾಗಿ ಈ ಜನ್ಮದಲ್ಲಿ ಸಂಪತ್ತು ಬರುತ್ತೆ ಆದರೆ ಆ ಸಂಪತ್ತನ್ನು ನೀವು ಸದ್ವಿನಿಯೋಗ ಮಾಡುವ ಬುದ್ಧಿಯನ್ನೂ ಕೊಡಬೇಕು ಅವಳು ಬರೇ ಸಂಪತ್ತನ್ನು ಅಷ್ಟೇ ಕೊಟ್ಟು ಸದ್ವಿನಿಯೋಗ ಮಾಡದೇ ಇದ್ದರೆ ಆಗೇನಾಗುತ್ತೆ ಕೇಳಿದರೆ ಅವರು ಜೈಲಿಗೆ ಹೋಗ್ತಾರೆ ಅಲ್ವಾ ಅದನ್ನು ಕೊಟ್ಟು ಮತ್ತೆ ಸದ್ವಿನಿಯೋಗ ಮಾಡುವ ಬುದ್ಧಿಯನ್ನೂ ಕೊಟ್ಟರೆ ಪ್ರಪಂಚದಲ್ಲಿ ಬಹಳಷ್ಟು ಜನ ಅವರ ಹೆಸರನ್ನು ಬಹಳಷ್ಟು ವರ್ಷಗಳ ಕಾಲ ಹೇಳ್ತಾ ಇರ್ತಾರೆ ಅಂತ ಅಲ್ವಾ ಎಷ್ಟೋ ಸಂಘ ಸಂಸ್ಥೆಗಳು ಅವರನ್ನು ನಿರಂತರವಾಗಿ ಸ್ಮರಿಸಿಕೊಳ್ತಾರೆ ಅದಕ್ಕೋಸ್ಕರ ಹೇಳೋದು ದುಡ್ಡಿರುವುದು ಮುಖ್ಯ ಅಲ್ಲ ಆ ಇರುವುದರ ಜೊತೆ ಜೊತೆಗೆ ಕೊಡುವ ಬುದ್ಧಿಯನ್ನೂ ಜಗನ್ಮಾತೆ ಕೊಡು ಅಂತ ಕೇಳಬೇಕು ನಾವು ಹೇಗೆ ಅಂತ ಯಾಕೆ ಕೇಳಿದರೆ ಬರೇ ಇತ್ತು ಅಂತ ಇಟ್ಕೊಳ್ಳಿ ಏನಾಗುತ್ತೆ ಗೊತ್ತಾ ದುಡ್ಡಿದೆ ಕೊಡುವ ಬುದ್ಧಿ ಇಲ್ಲ ಹಾಗೆ ಏನಾಗುತ್ತೆ ಒಬ್ಬ ಸಂಸ್ಕೃತದ ಕವಿ ಹೇಳ್ತಾನೆ ದುಡ್ಡಿಗೆ ಮೂರು ಅವಸ್ಥೆ ನಮಗೊಂದೇ ಅವಸ್ಥೆ ಅಲ್ಲ ನಮಗೆ ಜಾಸ್ತಿ ಅವಸ್ಥೆ ದುಡ್ಡಿಗೆ ಮೂರೇ ಅವಸ್ಥೆ ಏನು ಹಾಗಿದ್ರೆ ದಾನಂ ಮೊದಲನೇದು ದುಡ್ಡಿ ಇರುವಂಥ ಅತ್ಯಂತ ಉತ್ತಮವಾದಂಥ ಅವಸ್ಥೆ ಯಾವುದು ಕೇಳಿದರೆ ನಿನ್ನ ಹತ್ರ ಇದೆಯೋ ನಿನ್ನ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಇಟ್ಕೊಂಡು ದುಡ್ಡನ್ನು ಇಷ್ಟು ವಿಭಾಗ ಮಾಡಬೇಕು ಅಂತಲೇ ಶುಕ್ರ ನೀತಿ ಹೇಳುತ್ತೆ ಪಂಚಧಾ ವಿಭಜನ್ ವಿತ್ತಂ ಐದು ವಿಭಾಗ ಮಾಡುವಂಥ ಹಾಗಾಗಿ ನಿನ್ನ ಬದುಕಿಗೆ ಬೇಕಾಗುವಷ್ಟು ಇಟ್ಕೊಂಡು ಮಿಕ್ಕದ್ದೇನು ಏನು ಮಾಡೋಕೆ ಕೇಳಿದರೆ ದಾನಂ ದಾನ ಮಾಡು ಯಾಕೆ ಕೇಳಿದರೆ ದುಡ್ಡಿಗಿರುವಂಥ ಅವಸ್ಥೆ ಅದೇ ಅದಕ್ಕೊಂದು ಸದ್ವ್ಯವಸ್ಥೆ ಅದು ಮೊದಲನೇದು ದಾನಂ ಮತ್ತೆ ನೀನು ಅದನ್ನು ಮಾಡಿದರೆ ಅದರಿಂದಾಗಿ ಪುಣ್ಯವನ್ನು ಗಳಿಸ್ತೀಯೇ ಮತ್ತಷ್ಟೇ ಅಲ್ಲ ನಿನ್ನ ಮುಂದಿನ ಜನ್ಮಕ್ಕೋಸ್ಕರ ಈಗಲೇ ನಿನ್ನ ಅಕೌಂಟಿಗೆ ಒಂದಿಷ್ಟು ಪುಣ್ಯ ಜಮಾವಣೆ ಮಾಡ್ತಿರ್ತೀಯ ನೀನು ಮಾಡದೇ ಇದ್ದರೆ ಮುಂದೆ ಏನಾಗುತ್ತೆ ನಿಲ್ ಬ್ಯಾಲೆನ್ಸ್ ಆಗುತ್ತೆ ಅದಷ್ಟೇ ಒಂದು ಹಾಗಾಗಿ ದಾನಂ ಅದು ಸದ್ವ್ಯವಸ್ಥೆ ಅದಿಲ್ಲದೆ ಇದ್ರೆ ಭೋಗ ಅನುಭವಿಸು ಏನು ತಿಂತಿಯೇ ತಿನ್ನು ಎಷ್ಟೇ ತಿಂದರೂ ಸಹ ಐದನ್ನೇ ತಿನ್ನು ನೀನು ಶಬ್ದ ಸ್ಪರ್ಶ ರೂಪ ರಸ ಗಂಧ ಅಷ್ಟೇ ಆರನೇದು ಇನ್ನೇನು ತಿನ್ನೋಕ್ಕಾಗಲ್ಲ ಆರನೇದು ನಿನ್ನನ್ನೇ ತಿಂದ್ಬಿಡುತ್ತೆ ಅದು ಅಷ್ಟೇ ಯಾಕೆ ಇಷ್ಟಲ್ಲ ತಿಂದು ತಪ್ಪಿಗೆ ಹಾಗಾಗಿ ಭೋಗ ಭೋಗಿಸು ಅದು ಒಂದು ವ್ಯವಸ್ಥೆ ಉಂಟು ಇಲ್ಲ ಅಂತ ಹೇಳೋದಿಲ್ಲ ಯೋ ನ ದದಾತಿ ನ ಭುಂಕ್ತೆ ಯಾವನು ದಾನವನ್ನೂ ಮಾಡಲ್ವೋ ತಾನೂ ಅನುಭವಿಸಲ್ವೋ ಆದರೆ ಅದಕ್ಕೊಂದು ಕೊನೆ ಅವಸ್ಥೆ ಉಂಟು ಒಳ್ಳೆಯ ವ್ಯವಸ್ಥೆ ಅದು ಅದರ ಹೆಸರು ನಾಶಾವಸ್ಥೆ ಅಂತ ಇ ಡಿಗಳು ಮತ್ತು ಇನ್ಕಮ್ ಟ್ಯಾಕ್ಸ್ ಅವರು ಏನು ಮಾಡ್ತಾರೆ ಕೇಳಿದರೆ ಇಂಥವ್ರನ್ನೇ ನೋಡ್ತಾ ಇರ್ತಾರೆ ಹೀಗೆ ಅಂತ ನೀವು ಎರ ಬಿರ್ರ ಅನುಭವಿಸಿದ್ರೂ ಗೊತ್ತಾಗ್ಬಿಡುತ್ತೆ ಅವರಿಗೆ ದಾನ ಮಾಡ್ತೀಯ ಹಾಂ ಎ ಟಿ ಜಿ ಉಂಟಪ್ಪ ಕೊಟ್ಬಿಡು ಪರವಾಗಿಲ್ಲ ಹೀಗೆ ಅಂತ ಹಾಗಾಗಿ ದುಡ್ಡಿರುವುದು ಮುಖ್ಯ ಎಷ್ಟೋ ಅದನ್ನು ಸದ್ಬಳಕೆ ಮಾಡುವ ಬುದ್ಧಿಯನ್ನೂ ಸಹ ಆಕೆ ಕೊಡಬೇಕು ಈಗ ವಿಚಾರ ಮಾಡಿ ಬೇಕೋ ಬೇಡವ ನಮಗೆ ಅರ್ಥ ಬೇಕು ಅರ್ಥದ ಜೊತೆಗೆ ಸದ್ಬುದ್ಧಿಯೂ ಬೇಕು ಅದಕ್ಕೋಸ್ಕರ ಮೊದಲು ಹೇಳ್ತಾರೆ ಮೊದಲು ಧರ್ಮ ಹೇಳ್ತಾರೆ ಧರ್ಮದ ನೆಲೆಗಟ್ಟಿನಲ್ಲಿ ಅರ್ಥ ಹಾಗಿಲ್ಲದೆ ಮೊದಲೇ ಅರ್ಥ ಆಗಿಬಿಟ್ರೆ ಏನಾಗುತ್ತೆ ಗಿಡ ಅದು ವ್ಯರ್ಥ ಆಗಿಬಿಡ್ತದೆ ಹಾಗಾಗಿ ಧರ್ಮ ಮತ್ತು ಅರ್ಥ ಅದಾದಮೇಲೆ ಮುಂದಿನದು ಕಾಮ ಕಾಮ ಅಂದರೆ ಬಯಕೆ ಅಂತ ಅರ್ಥ ಕಾಮನೆಗಳನ್ನು ಪೂರೈಸುವವಳಾದ್ರಿಂದ ಅವಳು ಕಾಮದಾತ್ರೆಯೂ ಹೌದು ಕಾಮಧಾತ್ರಿ ಹೋದು ಅಂದರೆ ನೋಡಿ ಕೆಲವು ಜನ ಎಲ್ಲವೂ ಇರ್ತದೆ ಪಾಪ ಆದರೆ ಅನುಭವಿಸುವುದನ್ನು ಕೇಳಿಕೊಂಡು ಬಂದಿರೋದಿಲ್ಲರಿ ಅತ್ಯಂತ ಸಣ್ಣ ವಯಸ್ಸಿನಲ್ಲೇನೆ ಅವರಿಗೆ ಮೈ ತುಂಬ ಆಸೆ ಸಿಹಿ ತಿನ್ನಬೇಕು ಅಂತ ಡಾಕ್ಟರ್ ಹೇಳ್ತಾರೆ ಈಗಾಗಲೇ ಮೈ ತುಂಬ ಹೋಗಿದೆ ಸಕ್ಕರೆಯಿಂದ ಮತ್ತೆ ತಿನ್ನಬೇಡಿ ಅಂತ ಹೇಳಿ ಇಲ್ವಾ ಉಂಟು ಆದರೆ ಆ ಕಾಮನ ಈಡೇರುವುದಿಲ್ಲ ಯಾಕೆ ಕೇಳಿದರೆ ಎಲ್ಲೋ ಒಂದು ಕಡೆಗೆ ನಾವು ಇದ್ದೂ ಸಹ ಅದು ಕನ್ನಡಿಯ ಗಂಟ ಹಾಗೆ ನೋಡ್ತಾ ಕೂತಿರ್ಬೇಕಾಗ್ತದೆ ಅದಕ್ಕೋಸ್ಕರ ಜಗನ್ಮಾತೆ ಕಾಮದಾತ್ರೀಯ ಕಾಮ ಅಂದರೆ ಕೇವಲ ಕುತ್ಸಿತವಾದ ಅರ್ಥ ಅಲ್ಲ ಎಲ್ಲ ರೀತಿಯ ವಾಂಟ್ಸ್ ಬಯಕೆಗಳು ಅಂತ ಅರ್ಥ ಹಾಗಾಗಿ ನಮಗೆ ಕೆಲಸಲ್ಲ ಅನಿಸ್ತದೆ ಎಲ್ಲವೂ ಇರ್ತದೆ ಕೆಲವು ಜನರು ಏನೂ ಅನುಭವಿಸ್ಲಿಕ್ಕೆ ಆಗೋದಿಲ್ಲ ಮತ್ತು ಕೆಲವು ಜನರಿಗೆ ಏನೂ ಇರೋದಿಲ್ಲ ಎಲ್ಲವನ್ನೂ ಅನುಭವಿಸ್ತಾರ್ರಿ ಇನ್ನೊಬ್ರು ಜೇಬಲ್ಲಿರೋ ದುಡ್ಡನ್ನು ತೆಗೆದುಕೊಂಡು ಅವರು ಅನುಭವಿಸ್ತಾ ಇರ್ತಾರೆ ಈಗ ಇವನಿಗೆ ಹಾಗಲ್ಲ ಮೊದಲನೇ ಅವನಿಗೆ ಅವನ ಜೇಬಲ್ಲೇ ದುಡ್ಡು ಇರ್ತದೆ ಅಯ್ಯೋ ತಿಂದ್ರೆ ಅಂತ ಭಯ ಹಾಗಾಗಿ ಈ ತ್ರಿವರ್ಗದಾತ್ರಿ ಅಂದ್ರೆ ಅವಳು ಧರ್ಮದಾತ್ರಿ ಮತ್ತೆ ಅರ್ಥದಾತ್ರಿ ಕಾಮದಾತ್ರಿ ಆದ್ದರಿಂದ ಅವಳು ತ್ರಿವರ್ಗದಾತ್ರಿ ಕೊನೆಗೆ ಏನು ಕೇಳಿದ್ರೆ ಕಾಮಕ್ಕೆ ಒಂದು ಕಡಿವಾಣವನ್ನು ಹಾಕಬೇಕು ಅಲಂಭಾವನೆ ಸಾಕು ಎನ್ನುವಂಥದ್ದನ್ನು ಸಹ ಅವಳು ನೀಡಬೇಕು ಅದಕ್ಕೋಸ್ಕರನೇ ಪ್ರಾಚೀನ ಹೇಳ್ತಾರೆ ಆ ಕಾಮದ ಜೊತೆ ಜೊತೆಗೆ ಕಾಮದ ನಿಯಂತ್ರಣಕ್ಕೂ ಅವಳೇ ಬುದ್ಧಿಯನ್ನು ಕೊಡಬೇಕು ಹೀಗೆ ಅಂತ ಹಾಗಾಗಿ ಅಷ್ಟು ಹಿನ್ನೆಲೆಯಲ್ಲಿ ಕಾಮನೆಗಳನ್ನು ಪೂರೈಸುವವಳು ಮತ್ತು ಕಾಮನೆಗಳು ಇನ್ನು ಸಾಕು ಎನ್ನುವಂಥ ಅಲಂ ಬುದ್ಧಿಯನ್ನು ಕೊಡುವವಳು ಅವಳೇ ಎನ್ನುವಂತಹದ್ದು ಈ ಕಾಮದಾತ್ರಿ ಎನ್ನುವಂಥ ಆ ಶಬ್ದನೇ ಇರಲಿಲ್ಲ ನಾನು ಬಿಡಿಸಿ ಬಿಡಿಸಿ ಹೇಳಿದ್ದೇನೆ ತ್ರಿವರ್ಗದಾತ್ರಿ ಎನ್ನುವಂತಹ ಶಬ್ದದ ನಾಮದ ವಿವರಣೆ ಹಿನ್ನೆಲೆಯಲ್ಲಿ ಇಷ್ಟು ಹಿನ್ನೆಲೆಯಲ್ಲಿ ಅವಳು ತ್ರಿವರ್ಗದಾತ್ರಿ ಧರ್ಮ ಅರ್ಥ ಕಾಮ ಈ ನಾಮ ಆಯಿತು ಅಂತ ಅಂದ್ಕೊಂಡು ಮತ್ತೆ ಮುಂದಿನ ನಾಮಕ್ಕೆ ಹೋಗೋಣ ಸುಭಗ ಅಂತ ಶೋಭನವಾದಂತಹ ಭಗ ಉಳ್ಳವಳು ಅಂತ ಅರ್ಥ ಶೋಭನಾ ಅನ್ನೋದಕ್ಕೆ ಉತ್ಕೃಷ್ಟ ಒಳ್ಳೆಯದು ಸುಂದರ ಅಂತೆಲ್ಲ ಅರ್ಥ ಈ ಹಿಂದೆ ಏಳುನೂರ ಹದಿನೈದನೆಯ ನಾಮವಾಗಿ ಭಗಾರಾಧ್ಯ ಎನ್ನುವಂಥ ಒಂದು ನಾಮ ಬಂದಿತ್ತು ಟೆಕ್ಸ್ಟ್ ಇದ್ರೆ ತೆಗೆದು ನೋಡಬಹುದು ಅಲ್ಲಿ ಭಗಾರಾಧ್ಯ ಎನ್ನುವಾಗ ಭಗ ಎನ್ನುವುದಕ್ಕೆ ನಾನು ವಿಸ್ತೃತವಾದಂಥ ಅರ್ಥವನ್ನ ಹೇಳಿದ್ದೆ ಇಲ್ಲಿ ಏನುಂಟು ಕೇಳಿದರೆ ಆ ಭಗದ ಹಿಂದೆ ಸೂ ಸೇರಿದೆ ಅಲ್ವಾ ಸುಭಗ ಅಂತ ಆಗಿದೆ ಒಟ್ಟಂದಲ್ಲಿ ಹೇಳಬೇಕು ಅಂದರೆ ಅಲ್ಲಿರುವಂತಹ ಅರ್ಥಗಳ ಜೊತೆಗೆ ಇನ್ನು ಕೆಲವು ಅರ್ಥಗಳನ್ನು ಇಲ್ಲಿ ವ್ಯಾಖ್ಯಾನಕಾರರು ಸೇರಿಸಿದ್ದಾರೆ ಆದರೆ ಬಹಳಷ್ಟು ಅರ್ಥಗಳು ಅಲ್ಲಿರುವಂಥ ಅರ್ಥಗಳು ಮತ್ತು ಮನ ಬರ್ತವೆ ಅಂದ ಮಾತ್ರಕ್ಕೆ ಶಬ್ದ ರಿಪಿಟೇಷನ್ ಆಯಿತು ಅಂತ ಅಂದ್ಕೊಳ್ಬೇಡಿ ಏಕೆ ಬೇರೆ ಹೊಸ ಅರ್ಥವನ್ನು ಸಹ ಅದಕ್ಕೆ ಹೇಳಿದ್ದಾರೆ ಹಾಗಾಗಿ ಅರ್ಥಭೇದಾತ್ ಶ್ದ ಭೇದ ಅರ್ಥಭೇದಾತ್ ನಾಮಭೇದ ಅನ್ನುವಂತಹ ಅರ್ಥದ ಹಿನ್ನೆಲೆಯಲ್ಲಿ ಭಗ ಎನ್ನುವಂತಹ ಶಬ್ದದ ಬಹ್ ಅರ್ಥವನ್ನು ಅಲ್ಲಿ ಹೇಳದೇ ಬಿಟ್ಟಿದ್ದನ್ನು ಇಲ್ಲಿ ಈಗ ನೋಡೋಣ ಕ್ರಮವಾಗಿ ನೋಡೋದಾದರೆ ಭಗ ಅನ್ನೋದಕ್ಕೆ ಅರ್ಥ ಶ್ರೀಹಿ ಶ್ರೀಹಿ ಅಂದರೆ ಸಂಪತ್ತು ಅಂತ ಅರ್ಥ ಆ ಸಂಪತ್ತು ಅಂದರೆ ಎರಡು ರೀತಿ ಒಂದು ಲೌಕಿಕವಾದ ಸಂಪತ್ತು ದುಡ್ಡು ಮನೆ ಆಸ್ತಿ ಪಾಸ್ತಿ ಇವೆಲ್ಲ ಲೌಕಿಕವಾದ ಸಂಪತ್ತು ಇನ್ನೊಂದು ಸಂಪತ್ತು ಅಂದ್ರೆ ಆಧ್ಯಾತ್ಮಿಕವಾದ ಸಂಪತ್ತು ಭಗವದ್ಗೀತೆಯಲ್ಲಿ ಪರಮಾತ್ಮ ಹದಿನಾರನೇ ಅಧ್ಯಾಯದಲ್ಲಿ ಹೇಳ್ತಾನೆ ದೈವೀ ಸಂಪತ್ತು ಅಂತ ಏನು ಹೇಳ್ತಾನಲ್ಲ ಆ ದೈವೀ ಸಂಪತ್ತೆ ಇಲ್ಲಿ ಅಪೇಕ್ಷಿತವಾದಂಥ ಸಂಪತ್ತು ಅದೇ ಸುಭಗ್ರ ಪ್ರಾಚೀನರ ಒಂದು ಆ ಕ್ರಮ ನೋಡಬೇಕು ನಾವು ಒಂದು ಗ್ರಂಥ ಈಗ ಹೇಳಿದಾಗ ಇನ್ನೊಂದು ಕಡೆಗೆ ಹೇಳಿದಂಥ ವಿಚಾರವನ್ನು ಅತ್ಯಂತ ಉದಾರ ಮನಸ್ಸಿಂದ ಸ್ವೀಕರಿಸಿ ಅದು ಸಂಪತ್ತಪ್ಪ ಆ ಸಂಪತ್ತು ಎರಡಪ್ಪ ಒಂದು ಲೌಕಿಕ ಸಂಪತ್ತು ಇನ್ನೊಂದು ಆಧ್ಯಾತ್ಮಿಕ ಸಂಪತ್ತು ಆಧ್ಯಾತ್ಮಿಕ ಸಂಪತ್ತು ಇಟ್ ಈಸ್ ನಥಿಂಗ್ ಬಟ್ ದೈವಿ ಸಂಪತ್ತು ಗೀತೆಯಲ್ಲಿ ಪರಮಾತ್ಮ ಹೇಳಿದ್ದಾನಲ್ಲ ಅದೇ ಸಂಪತ್ತು ಹೀಗೆ ಅಂತ ನಾವಾದರೆ ಇನ್ನೊಂದು ಗ್ರಂಥ ಹೇಳಿದ್ದನ್ನು ಅಥವಾ ನಾವು ಬರೆದೇ ಇರೋ ಇನ್ನೊಬ್ರು ಯಾರು ಹೇಳಿದ್ದು ಅಂತ ಇಲ್ಲ ಹೀಗೆ ಅವಳು ಶ್ರೀಹಿ ಅಂದರೆ ಸುಭಗ ಅನ್ನೋದಕ್ಕೆ ಅರ್ಥ ಸಂಪತ್ ರೂಪಳು ಅಂತ ಅರ್ಥ ಮತ್ತೆ ಅರ್ಥ ಸುಭಗ ಅನ್ನೋದಕ್ಕೆ ಕಾಂತಿ ಅಂತ ಅರ್ಥ ಅವಳು ಕಾಂತಿಮತೀ ಅಂತ ಅರ್ಥ ಅಲ್ಲಿಗೆ ನಾವು ಈಗ ಎರಡು ಅರ್ಥ ನೋಡಿದ್ವಿ ಸುಭಗ ಅನ್ನೋದಕ್ಕೆ ಒಂದು ಸಂಪತ್ ಸ್ವರೂಪಿಣಿ ಇನ್ನೊಂದು ಕಾಂತಿಮತಿ ಅಂತ ಮತ್ತೆ ಇನ್ನೊಂದರ್ಥ ಸುಭಗ ಅಂದರೆ ಕಾಮನೆ ಅಂತ ಅರ್ಥ ಕಾಮನಿ ಸಹ ಅದು ಎರಡು ರೀತಿ ಒಂದು ವೈಷಯಿಕವಾದ ಕಾಮನೆ ಇನ್ನೊಂದು ಸದ್ವಿಚಾರದ ಕಾಮನೆ ಅಥವಾ ಸತ್ ಕಾಮನೆ ಸತ್ ಅನ್ನೋದಕ್ಕೆ ಅರ್ಥ ಕಾಮನೆ ಅಂದರೆ ಬಯಕೆ ಸತ್ ಅಂದರೆ ಪರಬ್ರಹ್ಮ ವಸ್ತು ಅಲ್ವಾ ಆ ಕುರಿತಾಗಿ ವಿಚಾರ ಮಾಡಬೇಕು ಅನ್ನುವಂಥ ಬಯಕೆ ಬಂದರೆ ಅದು ಸದ್ಭಾವನೆ ಅಥವಾ ಸತ್ ಕಾಮನೆ ವೈಷಯಿಕ ಭಾವನೆ ಅಂದರೆ ಕೇವಲ ವಿಷಯಗಳನ್ನು ಬಳಸೋದು ಇಂದ್ರಿಯ ತೃಪ್ತಿಗೋಸ್ಕರ ಇದನ್ನೇ ಪಾಶವೀಯ ಜೀವನ ಅಂತ ಕರೀತಾರೆ ಕೇವಲ ಇಂದ್ರಿಯ ತೃಪ್ತಿಗೋಸ್ಕರ ಅದರಾಚೆ ಇನ್ನೊಂದಿಲ್ಲ ಅನ್ನುವಂತಹ ಸೋಕಾಳ್ ಇವತ್ತಿನ ಬುದ್ಧಿಜೀವಿಗಳು ಲೆಫ್ಟಿಸ್ಟ್ಗಳು ಹೀಗೆ ಅಂತ ಇವರೇನು ಬರಲ್ಲ ನಮಗೆ ಹಿಂದೂ ಇದ್ದರು ನಾಸ್ತಿಕರು ಅಂತೆಲ್ಲ ಅವರೇ ಇವತ್ತು ಹೊಸ ಬೋರ್ಡ್ ಹಾಕ್ಕೊಂಡು ಬಂದಿದ್ದಾರೆ ಇಂಗ್ಲೀಷ್ ಅದೊಂದು ಶಬ್ದ ಉಂಟಲ್ಲ ಅದು ಹಳೇದೇ ಒಳಗಡೆ ಇರೋದು ಅದ್ರ ಬಾಟಲ್ ಮಾತ್ರ ಹೊಸ್ತು ಅಂತ ನೇಮ್ ಪ್ಲೇಟ್ ಚೇಂಜ್ ಆಗಿದೆ ಅಷ್ಟೇ ಅಂತ ಹಾಗೆ ಇವರೆಲ್ಲ ಅಂದು ಇದ್ದರು ಅದಕ್ಕೋಸ್ಕರನೇ ಆ ಕಾಮನೆ ಅಂದರೆ ಸತ್ಕಾಮನೆಯನ್ನು ನೀಡುವವಳ ಆದ್ದರಿಂದ ಅದನ್ನು ಬೆಳೆಸುವವಳ ಅದನ್ನು ವರ್ಧಿಸುವವಳಾದ್ರಿಂದ ಜಗನ್ಮಾತೆ ಸುಭಾಗ ಮತ್ತೆ ನಾಲ್ಕನೇ ಅರ್ಥ ಮಹಾತ್ಮ್ಯ ಅತ್ಯಂತ ವಿಪುಲವಾದಂತಹ ಮಹಾತ್ಮೆ ಇರುವವಳು ತನ್ನನ್ನು ಆರಾಧಿಸೋರಿ ಆ ಮಹಾತ್ಮೆಯ ಶಕ್ತಿಯನ್ನು ನೀಡುವವಳು ಆದ್ದರಿಂದಲೇ ಜಗನ್ಮಾತೆ ಸುಭಗ ಅಂತ ಮಹಾತ್ಮೆ ಅಂದರೆ ಕನ್ನಡದಲ್ಲಿ ಅದನ್ನು ಮಹಾತ್ಮೆ ಅಂತ ಕರಿತೇವೆ ಸಂಸದಲ್ಲಿ ಮಾಹಾತ್ಮ್ಯಂ ಅಂತ ಹೇಳಬೇಕು ಆ ನಪುಂಸಕಲಿಂಗ ಶಬ್ದ ಕನ್ನಡಕ್ಕೆ ಬಂದಾಗ ಮಾಹಾತ್ಮೆ ಅಂತ ಆಗ್ಬಿಡುತ್ತೆ ದೇವಿ ಮಾಹಾತ್ಮೆ ಅಲ್ವಾ ಅದು ಯಾರಾಗತ್ತೋ ಗೊತ್ತಿಲ್ಲ ಆದರೆ ಅದರ ಮೂಲ ಶಬ್ದ ಏನು ಹೇಳಿದ್ರೆ ಮಾಹಾತ್ಮ್ಯಂ ಅಂತ ಅಷ್ಟು ಹಿನ್ನೆಲೆಯಲ್ಲಿ ಮತ್ತೆ ಮುಂದಿನ ಅರ್ಥ ಇದಕ್ಕಿರುವಂತಹದ್ದು ಸುಭಗ ಅಂದರೆ ವೀರ್ಯ ವೀರ್ಯ ಅನ್ನೋದಕ್ಕೆ ಅರ್ಥ ಪರಾಕ್ರಮ ಅಂತ ಅರ್ಥ ಅಂದರೆ ಸುಭಗ ಅಂದ್ರೆ ಆಕೆ ಸ್ವತಃ ಅತುಲ ಪರಾಕ್ರಮಿ ಮತ್ತೆ ತನ್ನನ್ನು ಆರಾಧಿಸುವವರಿಗೆ ಆ ಪರಾಕ್ರಮವನ್ನು ನೀಡುವವಳು ಕೂಡ ಪರಾಕ್ರಮ ಅನ್ನೋದಕ್ಕೆ ಅರ್ಥ ಕೇವಲ ತೋಳಿನ ಬಲ ಅಂತ ಅಷ್ಟೇ ಅರ್ಥ ಅಲ್ಲ ಸಲ ತೋಳಿನಲ್ಲಿ ಬಲ ಇರುತ್ತದೆ ಮನಸ್ಸಿಗೆ ಬಲ ಇರುವುದಿಲ್ಲ ಏನು ಪ್ರಯೋಜನ ಇಬ್ಬರು ಜಗಳ ಆಡ್ತಾ ಇರ್ತಾರೆ ಅಲ್ಲೊಬ್ಬ ಭಾರಿ ದಡಿಯಾಗಿ ಬರ್ತಾನೆ ಅವನು ಹೇಳ್ತಾನೆ ಒಬ್ಬನಿಗೆ ಹೇಳ್ತಾನೆ ನೀವು ಹೆದರಿಬೇಡಿ ನಾನಿದ್ದೇನೆ ನೀವು ಹೆದರಿಬೇಡಿ ನಾನಿದ್ದೇನೆ ಅಂತ ನಾನಿದ್ದೇನೆ ಹೇಳೋ ವ್ಯಕ್ತಿ ಮುಂದೆ ಹೆಜ್ಜೆ ಇಡಬೇಕೋ ಹಿಂದಕ್ಕೆ ಹೆಜ್ಜೆ ಇಡಬೇಕೋ ಅವನು ಹಿಂದಕ್ಕೆ ಹೆಜ್ಜೆ ಇಡ್ತಾ ಇಡ್ತಾ ಇಡ್ತಾನೆ ನೀವು ಹೆದರಬೇಡಿ ನಾನಿದ್ದೇನೆ ನೀನು ಹೆದರಬೇಡಿ ನಾನಿದ್ದೇನೆ ಅಂತ ಕಾರಣ ಏನು ಕೇಳಿದರೆ ಅವನಿಗೆ ತೋಳಲ್ ಬಲ ಉಂಟು ಆದರೆ ಅದನ್ನು ಕಾರ್ಯಗತಗೊಳಿಸೋದಕ್ಕೆ ಬುದ್ಧಿಯಲ್ಲಿ ಧೈರ್ಯ ಇಲ್ಲ ಅರ್ಥ ಹಾಗಾಗಿ ಆ ವೀರ್ಯ ಅನ್ನೋದಕ್ಕೆ ಪರಾಕ್ರಮ ಧೈರ್ಯ ಇದೆಲ್ಲವೂ ಬೇಕು ಲೌಕಿಕವಾದ ವಿಚಾರದಲ್ಲಿ ಇರಲಿ ಇರದೇ ಹೋಗಲಿ ಆಧ್ಯಾತ್ಮಿಕವಾದಂಥ ಕ್ಷೇತ್ರದಲ್ಲಿ ಹೆಜ್ಜೆಯನ್ನು ಇಡಬೇಕಿದ್ರೆ ಈ ಧೈರ್ಯ ಈ ಪರಾಕ್ರಮ ಅನಿವಾರ್ಯ ಯಾಕೆ ಕೇಳಿದರೆ ತೀರಾ ನಾವು ಒಳ ಬಗೆಯಲ್ಲಿ ಹೋಗ್ತಾ ಹೋಗ್ತಾ ಇದ್ದಾಗ ನಮ್ಮ ಸ್ನೇಹಿತರಿಂದ ದೂರ ಆಗಬೇಕಾಗ್ತದೆ ನೆಂಟರು ಇಷ್ಟರಾದರಿಂದ ದೂರ ಆಗ್ತಾ ಇರಬೇಕಾಗ್ತದೆ ಆವಾಗ ಅನಿಸ್ತದೆ ಎಲ್ಲೋ ಒಂದು ಕಡೆಗೆ ಇರೇನು ಒಂಟಿ ಆಗ್ಬಿಟ್ರ ಅಂತ ಬೇರೆಯವರು ಆದರೆ ಅವನಿಗೆ ಒಳಗಡೆಯಿಂದ ಏನಾಗುತ್ತೆ ಕೇಳಿದ್ರೆ ಜಗನ್ಮಾತೆಯ ಅನುಗ್ರಹದಿಂದ ನನ್ನನ್ನು ನೋಡಿಕೊಳ್ಳುವಂಥ ನೀನಿರಬೇಕೆಂದು ನನಗೆ ಯಾಕೆ ಬೇರೆಯವರು ಹಂಗು ಈ ಭಾವನೆ ಬಂದರೆ ಆ ಸಾಧನೆ ಅದು ಸಾರ್ಥಕ ಅಲ್ವ ರಕ್ಷಿಷ್ಯತೀತೆಯ ವಿಶ್ವಾಸ ಅದು ಬರಬೇಕಾದದ್ದು ಅದನ್ನು ಕೊಡುವವಳು ಅವಳು ಆದ್ರಿಂದ ಅವಳು ಸುಭಗ ಅಂತ ಹೀಗೆ ಮತ್ತೆ ಮುಂದಿನ ಅರ್ಥ ಪ್ರಾಯಶಃ ಆರನೇ ಅರ್ಥ ಪ್ರಯತ್ನ ಅಂತರ್ಥ ಸುಭಗ ಅಂದರೆ ಅಂದರೆ ಸರ್ವ ಪ್ರಯತ್ನಕ್ಕೂ ಅವಳು ಮೂಲ ಕಾರಣಳು ಅವಳ ಅನುಗ್ರಹ ಇದ್ದರೆ ನಾವು ಮಾಡಿದ ಪ್ರಯತ್ನ ಅದು ಕೈಗೂಡ್ತದೆ ಹಾಗಿಲ್ಲದೆ ಇದ್ರೆ ಮಾಡಿದ ಎಲ್ಲ ಪ್ರಯತ್ನವೂ ವ್ಯರ್ಥ ಪ್ರಯತ್ನ ನಮ್ಮಲ್ಲಿ ಕೆಲವು ಜನ ಹೇಳ್ತಾರೆ ನೋಡಿ ಅವ್ರು ಕಬ್ಬಿಣ ಮುಟ್ಟರು ಚಿನ್ನ ಆಗ್ತದೆ ರೀ ಅಂತ ಮತ್ತೆ ಕೆಲವು ಜನ ಚಿನ್ನ ಮುಟ್ಟಿದ್ರು ಕಬ್ಬಿಣ ಆಗ್ಬಿಡ್ತದೆ ಅಂತ ಯಾಕೆ ಕೇಳಿದರೆ ಅದೇ ಅವಳ ಅನುಗ್ರಹ ಇದ್ದರೆ ಏನಾಗುತ್ತೆ ಕೇಳಿದರೆ ಇವರು ಮಾಡಿದ ಎಲ್ಲ ಪ್ರಯತ್ನವೂ ಸಹ ಸಕ್ಸಸ್ ಹಾಗಾಗಿ ಅಂತಹ ಪ್ರಯತ್ನ ಮೂಲಳು ತನ್ನ ಉಪಾಸಕರಿಗೆ ಆ ಪ್ರಯತ್ನದ ಬುದ್ಧಿಯನ್ನು ಕೊಟ್ಟು ಅದನ್ನು ಈಡೇರಿಸುವಳಾದ್ದರಿಂದ ಅವಳು ಸುಭಗ ಅಂತ ಅದಾದ ಮೇಲೆ ಏಳನೇ ಅರ್ಥ ಕೀರ್ತಿ ಅಂತ ಅರ್ಥ ಸುಭಗ ಅಂದರೆ ಮನುಷ್ಯ ಈ ಪ್ರಪಂಚದಲ್ಲಿ ಬಯಸುವಂತಹ ವಿಚಾರಗಳಲ್ಲಿ ಕೀರ್ತಿಯೂ ಸಹ ಒಂದು ವಿತ್ತೈಷಣ ಲೋಕೈಷಣ ಮತ್ತು ಪುತ್ರೈಷಣ ಅಂತ ಏಷಣಾತ್ರಯಗಳಲ್ಲಿ ಇದು ಅದು ಸೇರಿಬಿಟ್ಟಿದೆ ಅಲ್ವಾ ಮೊದಲನೇದು ವಿತ್ತೈಷಣ ದುಡ್ಡಿನ ಕಾಮನೆ ಅದಾದ ಮೇಲೆ ಪುತ್ರೈಷಣ ನನಗೊಂದು ಸಂತತಿ ಬೇಕು ಅಂತ ಯಾಕೆಂದರೆ ನಾನು ಪ್ರಪಂಚವನ್ನು ಬಿಟ್ಟು ಹೋದ್ಮೇಲೆ ನನ್ನ ಹೆಸರನ್ನು ಹೇಳೋದಕ್ಕೆಲ್ಲೊಬ್ಬ ಇರಬೇಕು ಅಂತ ಅವನ ಆ ಹೆಸರನ್ನು ಉಳಿಸ್ತಾನೋ ಬೆಳೆಸ್ತಾನೋ ಅಳಿಸ್ತಾನೋ ಅದು ದಟ್ ಈಸ್ ಸಪ್ರೇಟ್ ಆದರೆ ಪ್ರತಿಯೊಬ್ಬರೂ ಸಹ ಏನು ಬಯಸ್ತಾರೆ ಹೇಳಿ ಪುತ್ರ ಇದು ಎರಡನೆಯ ಕಾಮನೆ ಈ ಕಾಮನೆ ಒಳಗೆ ಇನ್ನೆಷ್ಟೋ ಕಾಮನೆಗಳು ಸೇರಿಕೊಂಡಿವೆ ಮತ್ತು ನಾನು ಅದನ್ನು ಬಿಡಿಸಿ ಹೇಳಬೇಕಾದಿಲ್ಲ ಮತ್ತು ಮೂರನೇದು ಏನಕ್ಕೆ ಹೇಳಿದರೆ ಲೋಕ ಲೋಕಿಕ್ಷಣ ಅಂದ್ರೆ ನನ್ನ ಹೆಸರಲ್ಲಿ ಎಲ್ಲರೂ ಒಂದ್ ಕಡೆಗಾದ್ರು ಒಂದಿಷ್ಟು ಕಲ್ಲಲ್ಲಿ ಹೆಸರು ಬರೆದು ಹಾಕಿದ್ದಿದ್ರೆ ನಾಲ್ಕು ಜನ ಓದ್ಕೊಂಡು ಹೋದ್ರೆ ಎಷ್ಟು ಸಂತೋಷ ಆಗತ್ತೆ ನನಗೆ ಹೋಗ್ಲಿ ಕಲ್ಲಿಗೆ ಹಾಕಲಿಲ್ಲ ಯಾವ್ದಾರು ಒಂದು ಬ್ರಿಡ್ಜ್ ಮೇಲೆ ಯಾರು ನನ್ನ ಹೆಸರು ಹಾಕ್ಬಾರ್ದ ಹೋಗ್ಲಿ ಅಲ್ಲೂ ಹಾಕಲಿಲ್ಲ ಕೊನೆಗೆ ಯಾವ್ದಾರು ಒಂದು ಕಂಪೌಂಡ್ ಮೇಲಾದ್ರು ನನ್ನ ಹೆಸರು ಹಾಕಿದ್ರೆ ಏನು ಚೆನ್ನಾಗಿರ್ತದೆ ಅದು ಇಲ್ವಾ ಹೋಗ್ಲಿ ಒಂದು ಇಪ್ಪತ್ತು ಟೂ ಬ್ಲ್ಯಾಟ್ ನಾನು ಆ ಟೂ ಬ್ಲಾಟ್ ಮೇಲೆ ಆದ್ರೂ ನನ್ನ ಹೆಸರಾಕ್ಬಿಟ್ಟು ದಿಸ್ ಇಸ್ ಕಾಲ್ಡ್ ಕೀರ್ತಿ ಕಾಮನ ಅಲ್ವಾ ಹಾಗಾಗಿ ಇದೆಲ್ಲ ಲೌಕಿಕವಾದ ಕೀರ್ತಿ ಈ ಕೀರ್ತಿ ಅಲ್ಲ ಇವೆಲ್ಲ ಏನು ಕೇಳಿದರೆ ಶ್ರೇಯಶ್ಚ ಪ್ರೇಯಶ್ಚ ಅಲ್ವಾ ಇದು ಪ್ರೇಯಸ್ಸಿನ ದಾರಿ ಇವೆಲ್ಲ ಆದರೆ ಬಹಳಷ್ಟು ಇದು ಇಷ್ಟ ಆಗತ್ತೆ ಹಾಗಾಗಿ ಜಗನ್ಮಾತೆ ಆ ಕಾಮನೆ ಹಿನ್ನೆಲೆಯಲ್ಲಿ ಆರಾಧಿಸುವವರಿಗೆ ಅದನ್ನು ಕೊಡ್ತಾಳೆ ಆದ್ದರಿಂದ ಅವಳು ಸುಭಗ ಕೀರ್ತಿಯನ್ನು ಸಹ ಕೊಡ್ತಾಳೆ ನೋ ಡೌಟ್ ಎಟ್ ಆ ಏಕೆಂದ್ರೆ ನಮ್ಮಲ್ಲಿ ಪ್ರಾಚೀನರ ಒಂದು ಮಾತುಂಟು ವಿಶೇಷವಾಗಿ ಜ್ಯೋತಿಷಿಗಳು ಹೇಳುವಂಥ ಮಾತು ಸಿದ್ಧಿಸಬೇಕು ಅಂತ ಆದರೆ ಜಗನ್ಮಾತೆಯ ಆರಾಧನೆ ಬೇಕು ಅಥವಾ ಆ ಸೂರ್ಯನಾರಾಯಣನಲ್ಲಿ ಅಂತರ್ಗತವಾದ ಸೂರ್ಯನಾರಾಯಣನ ಆರಾಧನೆ ಆದರೂ ಬೇಕು ಹೀಗೆ ಅಂತ ಹಾಗೇನಾಗುತ್ತೆ ಕೇಳಿದರೆ ಅವರ ನಾಲೆಯಲ್ಲಿ ನಿಂತು ಆಕೆ ನುಡಿಸ್ತಾಳೆ ಅದು ಸತ್ಯವಾದಾಗ ಅವ್ರಿಗೆ ಏನಾಗುತ್ತೆ ಕೀರ್ತಿ ಈಡೇರುತ್ತದೆ ಹೀಗೆ ಅಂತ ಹಾಗಾಗಿ ಎಲ್ಲ ರೀತಿಯಲ್ಲೂ ಸಹ ಬೇರೆ ಬೇರೆ ರೀತಿಯಲ್ಲೂ ಸಹ ಅವಳ ಆರಾಧನೆಯಿಂದ ಈ ಎಲ್ಲ ಕಾಮನೆಗಳು ಸಹ ಈಡೇರ್ತೀವ ಅವಳು ಕೀರ್ತಿಯನ್ನೂ ನೀಡ್ತಾಳೆ ಹಾಗಾಗಿ ಅವಳ ಹೆಸರು ಸುಭಗ ಅಂತ ಮತ್ತೆ ಎಂಟನೇ ಅರ್ಥ ಸುಭಗ ಅಂದರೆ ಸುಭಗ ಅಂದರೆ ಸೂರ್ಯ ಅಂತ ಅರ್ಥ ಸೂರ್ಯನಾರಾಯಣ ಅಥವಾ ಸವಿತ್ರದೇವ ಯಾವಳಿಂದಾಗಿ ಸೂರ್ಯ ಸುಂದರವಾದ ಕಾಂತಿಯನ್ನು ಪಡೆದಿದ್ದಾನೋ ಯಾವಳಿಂದಾಗಿ ನಿರಂತರವಾಗಿ ಒಂದು ದಿನವೂ ರಜೆಯನ್ನು ಅಪ್ಲೈ ಮಾಡದೆ ತನ್ನ ಕರ್ತವ್ಯವನ್ನು ಮಾಡ್ತಾನೋ ಭೀಷಾಸ್ಮಾ ದ್ವಾತ ಪವತೆ ಭೀಷೋದೇ ತೇ ಸೂರ್ಯ ಉಪನಿಷತ್ತಿನ ಮಾತು ಶ್ರುತಿ ಹೇಳ್ತಾಳೆ ಇವರೆಲ್ಲರೂ ಇವರು ಕರ್ತವ್ಯ ಮಾಡಬೇಕಿದ್ರೆ ಅವ್ರ ಹಿಂದೆ ಒಂದು ನಿಯಂತ್ರಣ ಶಕ್ತಿ ಇರಬೇಕಲ್ವಾ ಆ ನಿಯಂತ್ರಕ ಶಕ್ತಿ ಜಗನ್ಮಾತೆ ಆ ಜಗನ್ಮಾತೆಯಿಂದಾಗಿ ಸೂರ್ಯನು ಸಹ ಬೆಳಗ್ತಾನೆ ಅವಳ ಬೆಳಕನ್ನು ಸಾಲವಾಗಿ ತಂದು ನೆನಪಿಡಕ್ತಾನೆ ನ ತತ್ರ ಸೂರ್ಯೋ ಭಾತಿ ನ ಚಂದ್ರ ತಾರಕಂ ನೇಮ ವಿದ್ಯುತೋ ಭಾಂತಿ ಕುತೋಯ ಅಗ್ನಿಹಿ ಅಲ್ವಾ ತಮೇವ ಭಾಂತಂ ಅನುಭಾತಿ ಸರ್ವಂ ಹೀಗೆ ಸೂರ್ಯನಿಗೆ ಬೆಳಗುವ ಶಕ್ತಿಯನ್ನು ಕೊಟ್ಟು ಮತ್ತೆ ಸೂರ್ಯನಲ್ಲಿ ಕಾಂತಿಯನ್ನು ಇಟ್ಟು ಬುದ್ಧಿಯನ್ನು ಪ್ರಚೋದಿಸುವ ಶಕ್ತಿಯನ್ನು ಅವನಿಗೆ ಕೊಟ್ಟು ಹೀಗೆ ಅವನನ್ನು ಲೋಕದಲ್ಲಿ ಪ್ರತ್ಯಕ್ಷ ದೇವತೆ ಅಂತ ಪ್ರೊಜೆಕ್ಟ್ ಮಾಡಿದವಳು ಒಬ್ಬಳಿದ್ರೆ ಅವಳು ಯಾರು ಜಗನ್ಮಾತೆ ಆದ್ದರಿಂದ ಆ ಸೂರ್ಯನಲ್ಲಿ ಇದ್ದು ಅವನ ತೇಜಸ್ಸನ್ನು ತುಂಬಿ ಬೆಳಗುವವಳು ಆದ್ದರಿಂದ ಅವಳು ಸುಭಾಗ ಅಂತ ಎಂಟರ್ಥ ಆಯ್ತು ಇಲ್ಲಿಗೆ ಮತ್ತು ಮುಂದಿನ ಅರ್ಥ ಲೋಕದ ಸಮಸ್ತ ಸೌಭಾಗ್ಯವೂ ದೇವಿಯದೇ ರೂಪವಾದ್ರಿಂದ ಅವಳ ಹೆಸರು ಸುಭಗ ಅಂತ ಎಲ್ಲ ಸೌಭಾಗ್ಯವೂ ಸಹ ಅಷ್ಟೇ ಅಲ್ಲ ಭಗ ಅನ್ನೋದಕ್ಕೆ ಇನ್ನೊಂದಿಷ್ಟು ಅರ್ಥ ಉಂಟು ಮುಕ್ತಿ ಎನ್ನುವಂಥದ್ದೊಂದು ಅರ್ಥ ಸುಭಗ ಅಂದರೆ ಅವಳು ಮೋಕ್ಷವನ್ನು ನೀಡುವವಳಾದ್ದರಿಂದ ಅವಳು ಸುಭಗ ಮೋಕ್ಷ ನೀಡ್ತಾಳೆ ಅಂದರೆ ನಾನು ಸಲ ಹೇಳಿದ್ದೆ ಮೋಕ್ಷವನ್ನು ಅಂಗಡಿಗೆ ಹೋಗಿ ಯಾವುದೊಂದು ಜಡವಸ್ತುವನ್ನು ಕೊಂಡುಕೊಳ್ಳುವ ಹಾಗೆ ತರೋದಲ್ಲ ಅಥವಾ ಕೊಡೋದಲ್ಲ ಅಂತ ಹಾಗಿದ್ರೆ ಬುದ್ಧಿಯನ್ನು ಶುದ್ಧ ಮಾಡುವುದರ ಮೂಲಕ ಶುದ್ಧವಾದ ಬುದ್ಧಿಯಲ್ಲಿ ತನ್ನ ಚೈತನ್ಯ ರೂಪಿಣಿಯಾದಂಥ ತನ್ನ ಪ್ರತಿಫಲನವನ್ನು ಉಂಟು ಮಾಡುವುದರ ಮೂಲಕ ಅವಳು ಮೋಕ್ಷಕ್ಕೆ ಹೇತುವಾಗ್ತಾಳೆ ಅಂತ ಹಾಗಾಗಿ ಈ ನೆಲೆಯಲ್ಲಿ ಅವಳು ಮೋಕ್ಷವನ್ನು ನೀಡ್ತಾಳಾದ್ರಿಂದ ಅವಳ ಹೆಸರು ಸುಭಗ ಒಂಬತ್ತರ್ಥ ಆಯಿತು ಇಲ್ಲಿಗೆ ವೈದ್ಯನಾಥ ದೀಕ್ಷಿತ್ರು ಹೇಳ್ತಾಳೆ ಹೇಳ್ತಾರೆ ಸೌಭಾಗ್ಯ ಸರ್ವಜ್ಞತ್ವಾದ ಐಶ್ವರ್ಯಗಳಿಂದ ಕೂಡಿರುವವಳಾದ್ರಿಂದ ಅವಳು ಸುಭಗಳು ಅಂತ ಗೀತೆಯಲ್ಲಿ ಶ್ರೀ ಭಗವಾನುವಾಚ ಅಂತ ಆಚಾರ್ಯ ಶಂಕರರು ಅದಕ್ಕೆ ಒಂದು ಶ್ಲೋಕವನ್ನು ಉದಾಹರಣೆ ಆಗಿ ಕೊಡ್ತಾರೆ ಅಲ್ಲಿ ಭಗವಾನ್ ಭಗವಾನ್ ಅಂದರೆ ಭಗ ಉಳ್ಳವನು ಅಂತ ಅರ್ಥ ಹಾಗಾಗಿ ಹಾಗಿದ್ರೆ ಭಗ ಅಂದ್ರೆ ಏನು ಅಂದರೆ ಅದಕ್ಕೆ ವಿವರಣೆ ಕೊಡ್ತಾರೆ ಅವರು ವೈರ ಐಶ್ವರ್ಯ ಸಮಗ್ರಸ್ಯ ಧರ್ಮಸ ಯಶಸ್ಯ ಯಶಸ್ ಶ್ರಿಯ ವೈರಾಗ್ಯ ಅಥವಾ ಮೋಕ್ಷ ಷಣ್ಣಾಂ ಭಗ ಇತಿ ಇಂಗನಾ ಅಂತ ಅಂದರೆ ಐಶ್ವರ್ಯಕ್ಕೆ ಸುಭಗ ಅಂತ ಭಗ ಅಂತ ಹೆಸರು ಸುಭಗ ಒಳ್ಳೆಯ ಐಶ್ವರ್ಯ ಅಂತ ಅರ್ಥ ಮತ್ತೆ ಧರ್ಮಕ್ಕೆ ಭಗ ಅಂತ ಹೆಸರು ಸುಭಗ ಅಂದರೆ ಸದ್ಧರ್ಮ ಅಂತ ಅರ್ಥ ಮತ್ತು ಯಶಸ್ಸು ಕೀರ್ತಿಗೆ ತಾನೇ ನಾವು ನೋಡ್ಕೊಂಡು ಹೋಗಿದ್ದೇವೆ ಅದಕ್ಕೆ ಅಂತ ಹೆಸರು ವೈರಾಗ್ಯ ಡಿಟ್ಯಾಚ್ಮೆಂಟ್ ಫ್ರಮ್ ಎವ್ರಿ ಒನ್ ಎವ್ರಿಥಿಂಗ್ ಆ ವೈರಾಗ್ಯವೂ ಸಹ ಅದು ಭಗ ಯಾಕೆಂದರೆ ವೈರಾಗ್ಯವು ಒಂದು ದೊಡ್ಡ ಸಂಪತ್ತು ವೈರಾಗ್ಯ ಇಲ್ಲದೇ ಇದ್ದರೆ ಮನುಷ್ಯನ ಬದುಕಿನಲ್ಲಿ ಅಷ್ಟೋ ಇಷ್ಟ ವೈರಾಗ್ಯ ಇರಬೇಕು ಹಾಗಿಲ್ಲದೆ ಅಂದರೆ ತನ್ನನ್ನು ತಾನು ಬಂಧಿಸಿಕೊಳ್ತಾನೆ ವೈರಾಗ್ಯ ಇದ್ದರೆ ಪೂರ್ತಿ ಬಿಡಿಸ್ಕೊಳ್ತಾನೋ ಬಿಡ್ತಾನೋ ದಟ್ ಇಸ್ ಸಪ್ರೇಟ್ ಕೊನೆ ಪಕ್ಷ ಬಿಡಿಸ್ಕೊಳ್ಬೇಕು ಅನ್ನೋಂಥ ಭಾವನೆನಾದರೂ ಬರುತ್ತೆ ಆ ಭಾವನೆ ಬಂದ್ರೇನೆ ಮೂರ್ನಾಲ್ಕು ಸ್ಟೆಪ್ ಮೇಲೆ ಹತ್ತಿದ ಅಂತ ಅರ್ಥ ಹಾಗಾಗಿ ಆ ವೈರಾಗ್ಯ ಮತ್ತೆ ಮೋಕ್ಷ ಈ ಆರಕ್ಕೆ ಭಗ ಅಂತ ಹೆಸರು ಈ ಇಷ್ಟು ಅರ್ಥದ ಹಿನ್ನೆಲೆಯಲ್ಲಿ ಜಗನ್ಮಾತೆ ಐಶ್ವರ್ಯವತಿ ಐಶ್ವರ್ಯ ಒಂದು ಮತ್ತೆ ಧರ್ಮಮಯಿ ಮತ್ತೆ ಯಶಸ್ವಿನಿ ಸಕಲ ಸಂಪತ್ ಸಮೃದ್ಧ ಅದಾದ್ಮೇಲೆ ವೈರಾಗ್ಯವತಿ ಮತ್ತೆ ಮೋಕ್ಷ ರೂಪಿಣಿ ಈ ಆರು ಅರ್ಥಗಳನ್ನು ಹೊಂದಿರುವುದಾದ್ರಿಂದ ಜಗನ್ಮಾತೆ ಸುಭಗ ಅಂತ ಕರ್ಕೊಂಡಿದ್ದಾಳೆ ಮತ್ತೆ ಇನ್ನೊಂದು ಅರ್ಥ ಉಂಟು ಅದಕ್ಕೆ ಸುಭಗ ಅಂದ್ರೆ ಐದು ವರ್ಷದ ಹೆಣ್ಣು ಮಗುವಿಗೆ ಆ ಒಂದು ವರ್ಷಗಳ ಕಾಲ ಏನು ಕರಿಬೇಕು ಸುಭಗಂತ ಸಾಧಕ ಜನರ ಚಿತ್ತ ಭಿತ್ತಿಯಲ್ಲಿ ಜಗನ್ಮಾತೆ ಆ ವಯಸ್ಸಿನ ರೂಪದ ಒಂದು ಕನ್ಯೆಯಾಗಿ ಸ್ಫುರಣಗೊಳ್ತಾಳೆ ಆದ್ದರಿಂದ ಅವಳ ಹೆಸರು ಸುಮಾರು ಅರ್ಥ ಹೇಳಿದ್ದಾಯಿತು ಹಾಗಾಗಿ ಭಗಾರಾಧ್ಯ ಮತ್ತೆ ಸುಭಗ ಎನ್ನುವಂತಹ ಈ ಎರಡು ನಾಮಗಳ ಅರ್ಥವನ್ನು ಲಲಿತಾ ಸಹಸ್ರನಾಮದ ಈ ವ್ಯಾಖ್ಯಾನದಲ್ಲಿ ನಾವು ನೋಡಿ ಬಂದ ಹಾಗಾಯ್ತು ಮುಂದಿನ ನಾಮ ತ್ರ್ಯಂಬಕಾ ಅಂತ ಸ್ತ್ರೀಲಿಂಗವಾದ್ರಿಂದ ಜಗನ್ಮಾತಿಗೆ ವಿಶೇಷಣವಾದ್ರಿಂದ ಅದನ್ನ ತ್ರಂಬಕಾ ಅಂತ ಆಕಾರ ಅಂತ ಸ್ತ್ರೀಲಿಂಗ ಪುಲ್ಲಿಂಗ ಆದರೆ ತ್ರಂಬಕಃ ನಪ ಆದರೆ ತ್ರಂಬಕಂ ಅಂತ ಇದು ನಿಮಗೆ ಗೊತ್ತು ಏಕೆಂದ್ರೆ ತ್ರಂಬಕಂ ಅಂತ ಅಂತ ಅದರ ಬಗ್ಗೆ ಸಂಶಯ ಅದನ್ನು ತ್ರೀ ಅಂಬಕ ಅಂತ ಹೇಳಬೇಕೋ ತ್ರಂಬಕ ಅಂತ ಹೇಳಬೇಕು ಅಂತ ಬೇರೆ ವಿಚಾರ ಬಿಟ್ಕೊಳ್ಳೋಣ ಅದನ್ನು ಸ್ವಲ್ಪ ಸಿಗ್ತದೆ ಅದಕ್ಕೆ ಉತ್ತರ ಇಲ್ಲಿ ನೋಡೋಣ ಏನು ಅಂತ ಹಾಗಿದ್ರೆ ತೆಂಬಕ ಅಂದರೆ ಏನು ಅಂದರೆ ಅಂಬಕಂ ಅಂದರೆ ಅರ್ಥ ಕಣ್ಣು ಅಂತ ಅರ್ಥ ಹಾಗಾಗಿ ತ್ರೆಂಬಕ ಅಂದ್ರೆ ಮೂರು ಕಣ್ಣುಗಳು ಉಳ್ಳವಳು ಅಂತ ಜಗನ್ಮಾತೆ ತ್ರಿನೇತ್ರಳು ಯಾಕೆ ಕೇಳಿದರೆ ತ್ರಿನೇತ್ರನ ಪತ್ನಿ ಆದ್ರಿಂದ ಹಾಗಾಗಿ ಪತಿ ಒಂದು ಸಮಾನತೆ ಇರಬೇಕಾ ಬಡವ ಅದಕ್ಕೋಸ್ಕರ ಅವನು ತ್ರಿನೇತ್ರ ಇವಳು ತ್ರಿನೇತ್ರಳು ಅಂತರ್ಥ ಹೀಗೆ ತ್ರೀಣಿ ಅಂಬಕಾನಿ ನೇತ್ರಣಿ ಸಾ ಅಂತ ಸಂಸ್ಕೃತದಲ್ಲಿ ಇದರ ವಿವರಣೆ ತ್ರ್ಯಂಬಕ ಅಂತ ಈ ವಿವರಣೆಗೆ ಮೂಲ ಯಾವುದು ಅಂದರೆ ದೇವಿ ಪುರಾಣ ಅಲ್ಲಿ ಹೀಗೆ ಒಂದು ಮಾತು ಬರ್ತದೆ ಸೋಮ ಸೂರ್ಯಾನಲ ಸ್ತ್ರೀಣಿ ಎನ್ನೇತ್ರಣ್ಯಂಬಿಕಾ ಸಾ ತೇನ ದೇವಿ ತ್ರಂಬಕೇತಿ ಮುನಿಭಿ ಪರಿಕೀರ್ತಿತ ಅಂತ ದೇವಿ ಪುರಾಣದ ಒಂದು ಮಾತು ಇದು ಸೋಮ ಸೋಮ ಅಂದರೆ ಚಂದ್ರ ಮತ್ತೆ ಸೂರ್ಯ ಅದಾದಮೇಲೆ ಅನಲ ಅಂದರೆ ಅಗ್ನಿ ಅಲ್ವಾ ಬಲಗಣ್ಣು ಸೂರ್ಯ ಮತ್ತೆ ಎಡಗಣ್ಣು ಚಂದ್ರ ಮೂರನೇದು ಅದು ಅಗ್ನಿ ಅಂತ ಹೀಗೆ ತನ್ನ ಮೂರು ಕಣ್ಣುಗಳಾಗಿ ಹೊಂದಿರುವುದರಿಂದ ಜಗನ್ಮಾತೆಯನ್ನ ಮುನಿಗಳು ತ್ರಂಬಕ ಅಂತ ಕರೆದಿದ್ದಾರಂತೆ ಅಂದರೆ ನೀನು ಮುಕ್ಕಣ್ಣನ ಪತ್ನಿಯಾದಂಥ ಮುಕ್ಕಣ್ಣಿನ ಅಮ್ಮ ಅಂತ ಆಕೆಯನ್ನ ಸಂಬೋಧಿಸಿದ್ದಾರೆ ಇದು ಒಂದರ್ಥ ಇದಕ್ಕೆ ಹೊರತಾಗಿ ಇನ್ನೊಂದು ಅರ್ಥ ಉಂಟು ತ್ರ್ಯಂಬಕ ಅನ್ನೋದಕ್ಕೆ ತ್ರಯಾಣಾಂ ಅಮ್ಮ ಮೂರು ಜನ ಇದ್ದಾರಲ್ಲ ಬ್ರಹ್ಮ ವಿಷ್ಣು ಮಹೇಶ್ವರ ಬ್ರಹ್ಮ ವಿಷ್ಣು ರುದ್ರಾಣಾಂ ಅಂಬಿಕಾ ಮಾತಾ ಈ ಮೂವರಿಗೂ ಸಹ ಆಕೆ ಜನನಿ ತಾಯಿ ಆದ್ದರಿಂದ ಅವಳ ಹೆಸರು ಏನು ಕೇಳಿದರೆ ತ್ರ್ಯಂಬಿಕಾ ಅಂತ ಕರೀಬೇಕು ಅಂತ ಅಂದರೆ ಅದ್ವೈತ ವೇದಾಂತದ ಪ್ರಕಾರ ಈ ತ್ರಿಮೂರ್ತಿಗಳು ಮಾಯೆಯ ಶಿಶುಗಳು ಇದನ್ನು ಲಲಿತಾ ಸಹಸ್ರನಮೂ ಹೇಳುತ್ತೆ ಮತ್ತು ತ್ರಿಪುರ ಸುಂದರಿ ಉಪನಿಷತ್ತು ಹೇಳುತ್ತೆ ಸೌಂದರ್ಯಲಹರಿ ಹೇಳುತ್ತೆ ಉಪನಿಷತ್ತು ಪದೇ 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 ಇದನ್ನ ಹೇಳುತ್ತೆ ಈ ಮೂವರು ಸ್ವತಂತ್ರರಲ್ಲ ಈ ಮೂವರು ಸಹ ಜಗನ್ಮಾತೆಯ ಕಾರ್ಯವನ್ನ ಎಕ್ಸಿಕ್ಯೂಟ್ ಮಾಡಲಿಕ್ಕಿರುವಂಥ ಒಂದು ಗುಂಪು ಅದು ಹೀಗೆ ಅಂತ ಅಷ್ಟು ಹಿನ್ನೆಲೆಯಲ್ಲಿ ಈ ಬ್ರಹ್ಮ ವಿಷ್ಣು ರುದ್ರ ಈ ಮೂವರಿಗೂ ದೇವಿ ಅಂಬಿಕಾ ತಾಯಿ ಆದ್ರಿಂದ ಅವಳ ಹೆಸರು ಈ ಕಣ್ಣು ಅಂತ ಅರ್ಥ ಅಲ್ಲ ತಾಯಿ ಅಂತ ಅರ್ಥ ಅವಳ ಹೆಸರು ತ್ರಂಬಿಕಾ ಅಂತ ಹೇಳಬೇಕು ಅವಾಗ ಕಣ್ಣು ಎನ್ನುವಂಥ ಅರ್ಥ ಆದರೆ ತ್ರಂಬಕಾ ಅಂತ ಹೇಳಬೇಕು ಮೂವರಿಗೂ ತಾಯಿ ಎನ್ನುವಂಥ ಅರ್ಥದಲ್ಲಿ ಹೇಳುವಂತಿದ್ರೆ ತ್ರಂಬಿಕಾ ಅಂತ ಹೇಳಬೇಕು ಹಾಗೆ ಅಂತ ಇದು ನಮಗೆ ಗೊತ್ತಿರಬೇಕು ಅಷ್ಟು ಹಿನ್ನೆಲೆಯಲ್ಲಿ ಎರಡನೇ ಅರ್ಥ ತ್ರಂಬಿಕಾ ಅಂತ ವೈದ್ಯನಾಥ ದೀಕ್ಷಿತ ಹೇಳ್ತಾರೆ ಬಹಳಷ್ಟು ಗ್ರಂಥಗಳಲ್ಲಿ ತ್ರಂಬಿಕಾ ಎನ್ನುವಂಥ ಪಾಠವೇ ಕಂಡುಬರುತ್ತೆ ಅದಕ್ಕನುಗುಣವಾಗಿ ಹೇಳೋದಾದರೆ ಜಗನ್ಮಾತೆ ಅವಳಿಗೆ ಮತ್ತೆ ಮೂರು ರೂಪ ವಾಣಿ ಲಕ್ಷ್ಮಿ ಮತ್ತೆ ಭವಾನಿ ರೂಪದಲ್ಲಿ ಇರುವವಳಾದ್ರಿಂದ ಅವಳ ಹೆಸರು ತ್ರ್ಯಂಬಿಕಾ ಅಂತ ಇಲ್ಲಿ ಅಂಬಿಕಾ ಅಂದ್ರೆ ಅಂಬಿಕೆಯರು ಅಂತ ತಾಯಂದಿರು ಈ ಮೂವರು ತಾಯಂದಿರು ಈ ಮೂವರ ಸಾಮಷ್ಟಿ ರೂಪವೇ ತ್ರಂಬಿಕಾ ಇಡಿಯಾದ ರೂಪ ಬಿಡಿ ಬಿಡಿಯಾಗಿ ಹೇಳಿದರೆ ವಾಣಿ ಲಕ್ಷ್ಮಿ ಮತ್ತೆ ಭವಾನಿ ಮೂರನ್ನು ಸೇರಿಸಿದಾಗ ಅವಳ ಹೆಸರು ತ್ರಂಬಿಕಾ ಪುನಃ ಇಲ್ಲಿ ತಾಯಿ ಅಂದರೆ ಈ ಮೂವರ ಉಳ್ಳವಳು ಅಂತ ಅರ್ಥ ಒಟ್ಟಾರೆ ನೇತ್ರ ಕಣ್ಣು ಎನ್ನುವಂಥದ ಅರ್ಥವನ್ನು ಹೇಳುವಂತಿದ್ರೆ ತ್ರಂಬಿಕಾ ಅಂತ ಹೇಳಬೇಕು ಮತ್ತೆ ಆಗ ತಾಯಿ ಎನ್ನುವಂಥ ಅರ್ಥ ಅಲ್ಲ ಮತ್ತೆ ಅಂಬಿಕಾ ತಾಯಿ ಎನ್ನುವಂಥ ಅರ್ಥವನ್ನು ಇರಿಸ್ಕೊಂಡು ಹೇಳುವಂತಿದ್ರೆ ಆಗ ಏನು ಕೇಳಬೇಕು ತ್ರಂಬಿಕಾ ಅಂತ ಹೇಳಬೇಕು ಕಣ್ಣು ಎನ್ನುವಂಥ ಅರ್ಥ ನಿಟ್ಟು ಹೇಳುವಂತಿದ್ರೆ ತ್ರ್ಯಂಬಕಾ ಅಂತ ಹೇಳಬೇಕು ಈಗ ನಿಮ್ಮ ನಿಮ್ಮ ಪುಸ್ತಕದಲ್ಲಿ ಯಾವ ಶಬ್ದ ಅಂತ ನೋಡಿಕೊಂಡು ತೀರ್ಮಾನ ಮಾಡಿ ಹಾಗಾಗಿ ತ್ರ್ಯಂಬಕ ಎನ್ನುವಂತಹದ್ದು ಸಾಧು ಪಾಠ ತ್ರಂಬಿಕಾ ಎನ್ನುವಂತಹದ್ದು ಸಹ ಸಾಧು ಪಾಠ ಆದರೆ ತ್ರಂಬಕ ಅಂತ ಹೇಳುವಾಗ ಏನು ಕೇಳಿದರೆ ಮೂರು ಕಣ್ಣು ಅಂತ ಅರ್ಥ ತ್ರಂಬಿಕಾ ಅಂತ ಹೇಳುವಾಗ ಎರಡು ಅರ್ಥ ವಿಶೇಷವಾಗಿ ತ್ರಿಮೂರ್ತಿಗಳ ತಾಯಿ ಅಂತ ಅಥವಾ ಆ ವಾಣಿ ಲಕ್ಷ್ಮಿ ಮತ್ತು ಭವಾನಿ ಈ ಮೂವರ ಸಮಷ್ಟಿ ರೂಪದಲ್ಲಿ ಇರುವವಳು ಎನ್ನುವಂಥದ್ದು ಅರ್ಥ ಇಷ್ಟಾದ ಮೇಲೆ ಮತ್ತೆ ಇನ್ನೊಂದು ಅರ್ಥ ಉಂಟು ಏನು ಅಂದರೆ ಜಗನ್ಮಾತೆ ಮೂರು ಕಣ್ಣುಳ್ಳವಳು ಅಂತ ಹೇಳಿದ್ನಲ್ಲ ನಾನು ಭಾಳಷ್ಟು ಜನರಿಗೆ ಒಂದು ಸಂಶಯ ಅವಳು ಯಾಕೆ ಮೂರು ಕಣ್ಣು ನಮ್ಮಂಗೆ ಎರಡಿದ್ರೆ ಚೆನ್ನಾಗಿರ್ತಿತ್ತಲ್ವಾ ಹಾಗಿದ್ದರೆ ನಾನೇನಾರು ಜಗನ್ ಮಾತೆಗೆ ಹರಕೆ ಹೊತ್ಕೊಳ್ಬೇಕಿದ್ರೆ ಕನ್ನಡ ಕನ್ನೇ ಹರಕೆ ಹೊತ್ಕೊಳ್ತಿದ್ದೆ ಈ ಮೂರು ಕಣ್ಣು ಆದ್ದರಿಂದ ಏನಂತ ಹರಕೆ ಹೊತ್ಕೊಳ್ಬೇಕ್ರಿ ಹೌದು ತಾನೆ ನಾ ತಮಾಷೆ ಮಾಡ್ತಾ ಇಲ್ಲ ಒಂದು ಕಡೆ ಈ ಘಟನೆ ನಡೆದಿದೆ ಅದಕ್ಕೋಸ್ಕರ ಈ ಮಾತು ಹೇಳ್ತಿದ್ದೇನೆ ಅಂತ ಹಾಗಾಗಿ ಅವಳು ಮೂರು ಕಣ್ಣುಳ್ಳವಳು ಯಾಕೆ ಕೇಳಿದರೆ ಅದಕ್ಕೆ ಕಾರಣ ಕೊಡ್ತಾರೆ ಒಬ್ಬ ಜ್ಞಾನಿಗಳು ಬಹಳ ಸುಂದರವಾದ ಕಲ್ಪನೆ ಹಿನ್ನೆಲೆಯಲ್ಲಿ ಲೋಕದಲ್ಲಿ ಬಹಳಷ್ಟು ಜನರ ಹತ್ರ ಸಂಪತ್ತು ಇರ್ತದೆ ಆದರೆ ಅವರಿಗೆ ಬಡವರ ಕಷ್ಟವನ್ನು ನೋಡುವ ಕಣ್ಣಿಲ್ಲ ಮೂರನೇ ಕಣ್ಣಿಲ್ಲ ಅನ್ನುವಂಥ ಹಾಗಾಗಿ ಅಂದರೆ ಅವರು ಜ್ಞಾನನೇತ್ರರಲ್ಲ ಜಗನ್ಮಾತೆ ತನ್ನ ಜ್ಞಾನಾತ್ಮಕವಾದಂಥ ತೃತೀಯ ನೇತ್ರದಿಂದ ಎಲ್ಲವನ್ನೂ ಎಲ್ಲರನ್ನೂ ನೋಡಿ ಅವರವರ ಕರ್ಮಾನುಸಾರವಾಗಿ ಅವರ ಕಾಮನೆಗಳನ್ನು ಈಡೇರಿಸ್ತಾಳೆ ಅದನ್ನು ಈಡೇರಿಸಬೇಕಿದೆ ನೋಡುವುದು ಯಾವ ಕಣ್ಣಿನಿಂದ ಕೇಳಿದರೆ ತನ್ನ ಜ್ಞಾನ ನೇತ್ರದಿಂದ ಅಂತ ಅದಕ್ಕಾಗಿ ಆಕೆ ಜ್ಞಾನ ಎನ್ನುವಂಥ ತನ್ನ ಮೂರನೆಯ ಕಣ್ಣನ್ನು ಇರಿಸಿಕೊಂಡಿದ್ದಾಳೆ ಮೂರನೇ ಕಣ್ಣಿರುವುದಕ್ಕೆ ಹೀಗೊಂದು ಸಮಾಧಾನವನ್ನು ಆ ಜ್ಞಾನಿಗಳು ಕೊಟ್ಟಿದ್ದಾರೆ ಅಷ್ಟು ಹಿನ್ನೆಲೆಯಲ್ಲಿ ಜಗನ್ಮಾತೆ ಮೂರನೇ ಕಣ್ಣಿರುವಂತಹದ್ದು ಕೇವಲ ದುಷ್ಟರ ಸಂಹಾರಕ್ಕಷ್ಟೇ ಅಲ್ಲ ಶಿಷ್ಟರಿಗೂ ಸಹ ಅವರವರ ಕರ್ಮಕ್ಕೆ ತಕ್ಕ ಹಾಗೆ ಫಲವನ್ನು ನೋಡಿ ನೀಡುವುದಕ್ಕಾಗಿ ಎನ್ನುವಂಥದ್ದು ಅಷ್ಟು ಹಿನ್ನೆಲೆಯಲ್ಲಿ ಈ ನಾಮದ ವಿವರಣೆ ಆಯಿತು ಅಂತ ಅಂದ್ಕೊಂಡು ಮತ್ತೆ ಮುಂದಿನ ನಾಮಕ್ಕೆ ಹೋಗೋಣ ಮುಂದಿನ ನಾಮ ಅರವತ್ತ್ಮೂರನೆಯ ನಾಮ ತ್ರಿಗುಣಾತ್ಮಿಕ ಅಂತ ತ್ರಿಗುಣಾತ್ಮಿಕ ಅಂದರೆ ಅರ್ಥ ತ್ರಿಗುಣ ಸ್ವರೂಪಳು ಅಂದರೆ ಸತ್ವ ರಜಸ್ಸು ತಮಸ್ಸು ಈ ಮೂರು ಗುಣಗಳ ಸಾಮ್ಯ ರೂಪಳಾಗಿ ಇರುವುದರಿಂದ ಅವಳ ಹೆಸರು ತ್ರಿಗುಣಾತ್ಮಿಕ ಅಂತ ಸತ್ವಂ ರಜಸ್ತಮ ಇತಿ ಗುಣಾಹ ಪ್ರಕೃತಿ ಸಂಭವಾಹ ಅಂತ ಭಗವಂತನ ಮಾತು ಈ ಗುಣಗಳು ಪ್ರಕೃತಿಯಿಂದ ಉಂಟಾಗ್ತವೆ ಅಥವಾ ಈ ಮೂರು ಗುಣಗಳ ಸಮಷ್ಟಿ ರೂಪಕ್ಕೆ ಹೆಸರೇ ಪ್ರಕೃತಿ ಅಂತ ಹೆಸರು ಇಲ್ಲೊಂದು ವಿಶೇಷವಾದ ಅಂಶ ಉಂಟು ಈ ಸತ್ವ ರಜಸ್ಸು ತಮಸ್ಸು ಈ ಮೂರು ಸಮಪ್ರಧಾನವಾಗಿ ಇರುವಾಗ ಅವುಗಳನ್ನು ಗುಣಸಾಮ್ಯ ಅಂತ ಕರೀತಾರೆ ಈ ಮೂರು ಸಹ ಸಮಪ್ರಧಾನವಾಗಿದ್ಬಿಟ್ರೆ ಪ್ರಪಂಚದ ಕ್ರಿಯೆಯೇ ನಡೆಯುವುದಿಲ್ಲ ಅದು ನಿಷ್ಕ್ರಿಯವಾಗಿ ನಿಂತುಬಿಡ್ತದೆ ಇವುಗಳಲ್ಲಿ ಒಂದು ರೇಷಿಯೋ ಉಂಟು ಹೇಗೆ ಕೇಳಿದ್ರೆ ನೋಡಿ ಹೆಚ್ಚು ಹೆಚ್ಚು ಪ್ರಮಾಣದಲ್ಲಿ ಇರುವಂಥ ಸತ್ವಗುಣವೇ ಅದು ಮೂರು ಪ್ರಮಾಣದಲ್ಲಿ ಉಂಟು ಅಂತ ಅಂದ್ಕೊಳ್ಳಿ ಅದಕ್ಕಿಂತ ಒಂದಂಶ ಕಡಿಮೆ ಇರುವುದು ರಜೋಗುಣ ಅದಕ್ಕಿಂತ ಕಡಿಮೆ ಇರುವಂತಹದ್ದು ಒಂದಂಶ ತಮೋಗುಣ ಅಂದ್ರೆ ಒಂದಂಶ ತಮೋಗುಣ ಎರಡಂಶ ರಜೋಗುಣ ಮೂರಂಶ ಸತ್ವಗುಣ ಹೀಗೆ ಇರುವುದೇ ಸಮಪ್ರಧಾನ ವಾಸ್ತವಿಕ ಗುಣಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಇರುವುದು ಯಾವುದು ಸತ್ವವೇ ಅದನ್ನು ನಮಗೆ ಅನುಭವಕ್ಕೆ ಬರುವುದು ಯಾವುದು ಕೇಳಿದರೆ ರಜೋಗುಣ ತಮೋಗುಣಗಳೇ ಹಾಗೆ ಅಲ್ವಾ ಲೋಕದಲ್ಲಿ ಈ ಮೈನಾರಿಟಿಯವರದ್ದೇ ಹಾರಾಟ ಜಾಸ್ತಿ ಯಾವಾಗ್ಲೂ ಬಹುಸಂಖ್ಯಾತರು ತೆಪ್ಪಿಗೆ ಬಿದ್ದಿರ್ತಾರೆ ಯಾವಾಗಲೂ ಸಹ ಅಲ್ವಾ ಹಾಗೆ ಇಲ್ಲಿ ಮೈನಾರಿಟಿ ತಮೋ ಗುಣ ಅದು ಏನೆಲ್ಲ ಹಾರಾಟ ಮಾಡ್ತಿದೆ ನೋಡಿ ನಮ್ಮ ಬದುಕನ್ನೆಲ್ಲ ನಿಯಂತ್ರಿಸುವಂಥವು ಎಲ್ಲವೂ ಸಹ ಎಲ್ಲ ಹಂತದಲ್ಲೂ ಸಹ ರಜೋಗುಣ ತಮೋಗುಣಗಳೇ ಸತ್ವಗುಣ ಎಲ್ಲೋ ಸಲ ದಿನದಲ್ಲಿ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಕೆಲಸ ಮಾಡಿದರೆ ನಮ್ಮ ಅದೃಷ್ಟ ಅದಕ್ಕೋಸ್ಕರನೇ ಹೇಳೋದು ಈ ತಮೋಗುಣ ಮತ್ತು ರಜೋಗುಣಗಳ ಪ್ರಮಾಣ ಕಡಿಮೆ ಅದರ ಹಾರಾಟ ಜಾಸ್ತಿ ಇವು ಒಂದು ಎರಡು ಮೂರು ಈ ಪ್ರಮಾಣದಲ್ಲಿ ಅವುಗಳ ರೇಷೆ ಇರೋದೇ ಹಾಗೆ ಹೀಗಿದ್ದರೆ ಏನು ಕೆಲಸ ಆಗೋದಿಲ್ಲ ಹಾಗಿದ್ರೆ ಆ ಇದ್ದಿದ್ದು ಒಂದೂವರೆ ಆಗಬೇಕು ಎರಡಿದ್ದು ಮೂರಾಗಬೇಕು ನಾಲ್ಕು ಆಗಬೇಕು ಹಾ ಅದು ಯಾಕೆ ಆಗತ್ತೆ ಕೇಳಿದ್ರೆ ಉತ್ತರ ಇಲ್ಲ ಈ ಗುಣಗಳಲ್ಲಿ ಇದನ್ನು ವೈಷಮ್ಯ ಅಂತ ಕರೀತಾರೆ ವಿಷಮತೆ ಏರುಪೇರಾಗುವಿಕೆ ಅಂತ ಅರ್ಥ ಈ ಗುಣ ಅನ್ನೋದುಂಟಲ್ಲ ಅದು ಆದಾಗ ಸೃಷ್ಟಿ ಪ್ರಕ್ರಿಯೆ ಆಗತ್ತೆ ಆದರೆ ಗುಣವೈಷಮ್ಯ ಯಾಕೆ ಆಗತ್ತೆ ಕೇಳಿದರೆ ಅದನ್ನು ಹೇಳೋದಕ್ಕಾಗೋದಿಲ್ಲ ಯಾಕೆಂದರೆ ಅದು ಪ್ರಪಂಚ ಮೂಲದ ರಹಸ್ಯ ನಮ್ಮದು ಏನಿದ್ರು ಸೃಷ್ಟಿ ಆದ ಮೇಲಿನ ಬುದ್ಧಿ ಮೆದುಳನ್ನು ಮಸಿಯುವ ಕೆಲಸ ಅದಕ್ಕೂ ಹಿಂದಿನದನ್ನು ನೀವು ಸಾವಿರ ಹೇಳ್ಬೋದು ಬ್ಲ್ಯಾಕ್ ಹೋಲ್ ಅಂತೆ ಅದಂತೆ ಇದಂತೆ ಮುಣ್ಣುಮಸಿ ಮಷಿ ಹಾಗಂದ್ರೆ ಏನು ಕೇಳಿದರೆ ಏನೂ ಅರ್ಥ ಆಗೋದಿಲ್ಲ ನಮಗೆ ನಾವು ಹಿಂಗೇ ನೋಡ್ತಾ 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 ಹೋಗ್ಬಿಟ್ರೆ ಪ್ರಪಂಚದ ರಹಸ್ಯ ಗೊತ್ತಾಗ್ಬಿಡ್ತದೆ ಅಂತ ಇದನ್ನ ತುಂಬಾ ವರ್ಷದಿಂದ ಹೇಳ್ತಾ ಇದ್ದಾರೆ ಹಾಗೆ ಹೇಳ್ತಾ ಇದ್ದವರು ಹೀಗೆ ಆ ಗೊತ್ತಾಗತ್ತೆ ಅಂತ ಹೇಳುವ ರಹಸ್ಯ ನಮ್ಗೆ ಗೊತ್ತಾಯ್ತು ಇವ್ನಿಗೇನೂ ಗೊತ್ತಿಲ್ಲ ಅಂತ ಆದ್ರೆ ಆ ರಹಸ್ಯ ಗೊತ್ತಾಗ್ಲಿಲ್ಲ ನೋಡಿ ಸೃಷ್ಟಿ ಬಗ್ಗೆ ಹೇಳ್ತಾ ಹೇಳ್ತಾ ಒಂದು ಬಿಗ್ ಬ್ಯಾಂಗ್ ಥಿಯರಿ ಅಂತ ಉಂಟು ಅವನು ಹೇಳ್ತಾನೆ ಇದ್ದಕ್ಕಿದ್ದ ಹಾಗೆ ಶುರು ಆಗ್ಬಿಡ್ತಂತೆ ನಂದು ಒಂದೇ ಒಂದು ಪ್ರಶ್ನೆ ಹೌದು ಇದ್ದಕ್ಕಿದ್ದಾಗೆ ದೊಡ್ಡ ಶಬ್ದ ಆಯ್ತು ಶುರುವಾಯ್ತಪ್ಪ ಅದನ್ನು ಅಲ್ವ ನೀನು ಮತ್ತೆ ನೀ ಯಾವ ಸೃಷ್ಟಿ ಆದ್ದು ಅವನು ಹೇಳ್ತಾನೆ ಯಾವತ್ತೂ ಒಂದು ದಿವಸ ಹನ್ನೆರಡು ಗಂಟೆಗೆ ಹಾಗೆ ಹಾ ಸೃಷ್ಟಿ ಮಾಡೇ ಬಿಟ್ಟ ಅಂತ ಇನ್ನೊಂದು ಮತದವ್ರು ಹೇಳ್ತಾರೆ ಹೀಗೆ ಅಂತ ಸರಿಯಪ್ಪ ಅವನು ಮಾಡ್ದ ಅವನು ತಾನು ಮಾಡಿದೆ ಅಂತ ಹೇಳಿದ್ದನ್ನು ಕೇಳ್ಕೊಂಡು ನೀನು ಬರೆಸ್ತಾ ಇದೀಯ ಅದನ್ನೇ ಟಮ್ ಟಮ್ ಅಂತ ನೀ ನೋಡ್ದ ಅವನು ಹೇಳೋ ಪೂರಾ ಸುಳ್ಳೆ ಅಷ್ಟೂ ಸಹ ಅವನು ಅವನ ಅನುಯಾಯಿಗಳು ಮತ್ತೆ ನಾನು ಯಾರು ಅಂತ ಹೇಳಬೇಕಾದಿಲ್ಲ ಅಲ್ವಾ ಎಷ್ಟು ಒಳ್ಳೆ ಮತ ಕೇಳಿದ್ರೆ ವಾರದಲ್ಲಿ ಆರು ದಿವಸ ಪಾಪ ಮಾಡಿ ಏಳನೇ ದಿವಸ ಹೋಗ್ಬಿಟ್ಟು ಹಿಂಗೆ ಅಂದ್ಕೊಬಿಟ್ರೆ ಮತ್ತೆ ಸೋಮವಾರಕ್ಕೆ ಲೈಸೆನ್ಸು ಹೊಸ ಪಾಪ ಮಾಡೋದಕ್ಕೆ ಇಂಥವ್ರು ಸೃಷ್ಟಿ ಬಗ್ಗೆ ಹೇಳಿದ್ರೆ ನಾವು ನಂಬಬೇಕು ಒಂದು ಅದಕ್ಕಿಂತ ಫೂಲಿಶ್ ಸ್ಟೇಟ್ಮೆಂಟ್ ಈ ಒಂದು ವಾರದಿಂದ ಒಬ್ಬ ಹೇಳಿಕೆ ಕೊಟ್ಟಿದ್ದಾನೆ ಭಗವಂತ ನಿರಾಕಾರ ಅನ್ನೋದನ್ನು ಹೇಳುವ ಉಪನಿಷತ್ತುಗಳು ಬರೇ ಸುಳ್ಳು ಹೇಳ್ತವೆ ಅಂತ ಹಾಗಿದ್ರೆ ಏನಂತ ಕೇಳಿದ್ರೆ ಅವನು ಹೇಳ್ತಾನೆ ಅವನು ಸಗುಣ ರೂಪ ಅವನಿಗೆ ನಿರಾಕಾರ ಸ್ಥಿತಿಯೇ ಇಲ್ಲ ಅವನ ಸಗುಣ ರೂಪ ಅಂದ ತಕ್ಷಣ ತಾನು ಏನು ಹೇಳ್ತಾ ಇದ್ದೆ ಇದ್ದೇನೋಂಥ ಕಲ್ಪನೆ ಇಲ್ಲ ಅವನಿಗೆ ಸೋಫಾಲ್ ಅಪ್ಪನಿಗೆ ಸೋಫಾರ್ ಅಪ್ಪ ಅವನು ಸಗುಣ ರೂಪ ಆದಮೇಲೆ ಸಗುಣ ರೂಪ ನಾಶ ಆಗಲೇಬೇಕು ತಾನೆ ಅವನು ಸಾಯಲೇಬೇಕು ತಾನೇ ಈ ಹುಟ್ಟು ಮತ್ತು ಸಾವನ್ನು ಕಟ್ಕೊಂಡು ಬಂದಿರೋಂಥ ಅಪ್ಪ ಅಂದ್ರೆ ನಾವು ಬೇಕಷ್ಟಿಂದ ನೋಡಿದ್ದೇವೆ ಇಂಥವ್ರನ್ನೆಲ್ಲ ಅಪ್ಪ ಅಂತ ಕರಿ ನೀವು ಭಗವಂತ ಹ್ಯಾಂಗ್ರಿ ಕರಿಯಕ್ಕಾಗತ್ತೆ ಭಗವಂತರು ನಮ್ಮಾಗೆ ಹುಟ್ಟು ಸಾವಿಗೆ ತುತ್ತಾಗ್ತಾನೆ ಅಂತಾದರೆ ನಮಗೂ ಅವನಿಗೂ ಏನ್ರೀ ವ್ಯತ್ಯಾಸ ಅಲ್ವಾ ಅವನಿಗೆ ಪೂಜೆ ಮಾಡ್ಬೇಕು ನಾವು ಇಂಥವ್ರನ್ನ ಮಾತನ್ನು ಕೇಳಿ ಕೇಳಿ ಕೇಳೇನೆ ನಮ್ಮ ಜನರಿಗೆ ತಲೆ ಹನ್ನೆರಡನೇ ಆಗಿದೆ ಆದರೆ ಇನ್ನೊಂದು ನಾಲ್ಕನೇ ಇದೆ ಕೆಲವು ಜನರಿಗೆ ಹಾಳಾಗದೆ ಇರುವುದು ಅವ್ರಿಗೆ ಬಂದಿಲ್ಲ ಪಾಪ ಉಪನಿಷತ್ತು ಭಗವಂತನ ಸಗುಣ ರೂಪವನ್ನು ಅಲ್ಲಗಳಿಯೋದಿಲ್ಲ ಆದ್ರೆ ಸಗುಣದ ಹಿಂದೆ ನಿರ್ಗುಣ ಇದ್ದಾಗ ಮಾತ್ರ ಸಗುಣ ಯಾಕೆ ಕೇಳಿದರೆ ಇದ್ರೆ ನೀವು ನೆಚ್ಚಿಕೊಳ್ಳುವಂಥ ಭಗವಂತ ನಿಮಗಿಂತ ಹೊರತಾಗಿರೋದಿಲ್ಲ ಅವನು ನಿಮಗಿಂತ ಬೇರೆಯಾದಂತಹ ಭಗವಂತ ಇಲ್ಲ ಅಂತ ಆದಮೇಲೆ ಅವನು ಯಾಕ್ರಿ ಪೂಜೆ ಮಾಡಬೇಕು ನಾವು ಅಲ್ವಾ ಹುಟ್ಟೋದು ಸಾಯೋದು ಅವನಿಗೊಂದು ಸಂಸಾರ ಹೆಂಡತಿ ಮಕ್ಕಳು ಮತ್ತು ಅವನಿಗೂ ಒಂದಿಷ್ಟು ರೇಷನ್ನು ಅವನಿಗೊಂದು ಸೈಟು ಅಲ್ವಾ ಎಲ್ಲಿಗೆ ಹೋಯ್ತು ನಮ್ಮ ವಿಚಾರಧಾರೆ ಕೇಳಿದರೆ ಪಾತಾಳಕ್ಕಿಳಿದೋಯ್ತು ಎಂಥ ಅದ್ಭುತವಾದ ವಿಚಾರ ಮಾಡುವಂಥ ಉಪನಿಷತ್ತು ಪಾಪ ಅವನಿಗೆ ಅದಕ್ಕೋಸ್ಕರನೇ ಇವ್ರಿಗೆ ಹಣೆ ಬರ ಇವರಿಗೆ ಅರ್ಥ ಆಗೋದಿಲ್ಲ ಅಂಥೇಳಿ ಹದಿನೈದು ವರ್ಷ ಅಬ್ಸ್ಕ್ಯಾಂಡಿಂಗ್ ಆಗಿಬಿಟ್ಟ ಅವನು ಪಾಪ ಹಿಮಾಲಯಕ್ಕೆ ಬಂದು ಉಳಿದ್ಬಿಟ್ಟ ಅದಕ್ಕೂ ಹಿಂದೆ ಮತ್ತೆ ಮುಂದೆ ಹೇಳಿದ್ದು ಹೊಸ ಒಡಂಬಡಿಕೆ ಹಳ ಒಡಂಬಡಿಕೆ ಅಂತ ಉಂಟಲ್ಲ ಅನು ಏನೂ ಅರ್ಥ ಇಲ್ಲ ಅನುಯಾಯಿಗಳಿಗೆ ಅವ್ರಿಗೆ ಅರ್ಥ ಒಂದೇ ಹೋಗು ಇಂಡಿಯಾಕ್ಕೆ ಒಂದಿಷ್ಟು ಬದಲಾವಣೆ ಉದ್ಧಾರ ಮಾಡ್ತೀನಿ ಅಂತ ಹೇಳು ಅಂತ ನಮ್ಮವ್ರು ಏನು ಮಾಡೋದು ಕೇಳಿದರೆ ಅವ್ರು ಪುಸ್ತಕ ಕೊಟ್ಟು ತಗೊಳ್ತಾರೆ ನಾವು ಒಂದು ಭಗವದ್ಗೀತೆ ಪುಸ್ತಕ ಇಟ್ಕೊಂಡು ತಕ್ಷಣ ಅವದೇ ಕೈಗೆ ಇರೋದು ವಾಪಸ್ ಕೊಡಬೇಕು ಅಂತ ನಮ್ಗೆ ಗೊತ್ತಾಗೋದಿಲ್ಲ ಯಾಕೆ ಹೇಳ್ತೀನಿ ಕೇಳಿದರೆ ಅಧ್ಯಾತ್ಮ ವಿಚಾರವನ್ನಿಟ್ಕೊಂಡು ನಮ್ಮ ತಲೆಗೆ ಹೇಗೆ ವಿಷ ಬಿಡ್ತಾರೆ ಅಷ್ಟು ಹಿನ್ನೆಲೆಯಲ್ಲಿ ಜಗನ್ಮಾತೆ ಅವಳು ತ್ರಿಗುಣಾತ್ಮಕಳು ಆದರೆ ಆ ಗುಣವೈಷಮ್ಯ ಯಾಕೆ ಆಗತ್ತೆ ಕೇಳೋದಕ್ಕೆ ಕಾರಣ ಇಲ್ಲ ಭಾರತೀಯ ತತ್ವಶಾಸ್ತ್ರ ಅತ್ಯಂತ ಪ್ರಾಮಾಣಿಕವಾದಂಥದ್ದು ಎಲ್ಲಿ ಗೊತ್ತಿದೆಯೋ ಅದನ್ನು ಖಡಾಖಂಡಿತವಾಗಿಡತ್ತೆ ಇದಕ್ಕೂ ಹಿಂದಿನ ವಿಚಾರವನ್ನು ನೀತಿ ನೀತಿ ಹೇಳೋಕ್ಕಾಗಲ್ಲ ನಮ್ಮ ಹತ್ರ ಯಾಕೆ ಹೇಳಿದರೆ ಅದು ಮನುಷ್ಯನ ಬುದ್ಧಿಗೆ ನಿಲಕದೇ ಇರುವಂತಹದ್ದು ಹೀಗೆ ಅಂತ ಹಾಗಾಗಿ ಈ ಸೃಷ್ಟಿಯ ಮೂಲದಲ್ಲಿ ಆ ಗುಣಗಳ ಕೆಲಸ ಹೇಗಾಗುತ್ತೆ ಅನ್ನೋದನ್ನು ನಮ್ಮ ಈ ಲೌಕಿಕ ದೃಷ್ಟಿಯಿಂದ ಹೇಳೋದಕ್ಕಾಗೋದಿಲ್ಲ ಅದನ್ನು ಜ್ಞಾನನೇತ್ರೆಯಿಂದ ನೋಡಬೇಕು ಜ್ಞಾನಿಗಳು ಹೇಳ್ತಾರೆ ಅದು ನಿನಗೆ ಅರ್ಥ ಆಗೋದಿಲ್ಲಪ್ಪ ಯಾಕೆಂದರೆ ಅದು ಜಗನ್ಮೂಲವಾದ ರಹಸ್ಯ ಹಾಗಾಗಿ ಗುಣವೈಷಮ್ಯ ಯಾಕಾಗತ್ತೆ ಕೇಳಿದರೆ ಉತ್ತರ ಇಲ್ಲ ಆದರೆ ಆ ವೈಷಮ್ಯ ಆದಾಗಲೇ ಪ್ರಪಂಚದ ಸೃಷ್ಟಿ ಹೀಗೆ ಆ ಸಾಮ್ಯ ಸ್ಥಿತಿ ಇರುವಾಗ ಜಗನ್ಮಾತೆ ಅವಳು ಯಾವ ಕೆಲಸವನ್ನು ಮಾಡೋದಿಲ್ಲ ಅಂತ ಇದನ್ನು ಕೇಳಿ ಆದ್ರೆ ನಿಮಗೆ ಸಮಸ್ಯೆ ಬರ್ತದೆ ಈ ನಾಮ ಗಟ್ಟಿ ಇಟ್ಕೊಳ್ಳಿ ಯಾಕೆಂದ್ರೆ ಮುಂದೆ ಪುನಃ ಮತ್ತು ಬೇರೆ ಬೇರೆ ನಾಮಗಳೆಲ್ಲ ಇದಕ್ಕೆ ವಿರುದ್ಧವಾದ ಅರ್ಥವನ್ನು ಹೇಳುವ ನಾಮಗಳು ಬರ್ತವೆ ಆಗ ಸಮಸ್ಯೆ ಬರ್ತದೆ ಅಲ್ಲ ಇಲ್ಲಿ ತ್ರಿಗುಣಾತ್ಮಕ ಅಂತ ಹೇಳಿದ್ರಿ ಮತ್ತೆ ಇಲ್ಲಿ ಯಾಕೆ ಹಿಂಗೆ ಹೇಳ್ತೀರಿ ಅಂತ ಅದಕ್ಕೆ ಉತ್ರ ಅಲ್ಲೇ ಸಿಗತ್ತೆ ಅಂತ ಹಾಗಾಗಿ ಅವಳು ಈ ಗುಣಸ್ವರೂಪಳು ಎನ್ನುವಂಥದ್ದು ಅವಳು ಗುಣಸ್ವರೂಪಳು ಎನ್ನುವಂಥದ್ದು ನಿಜವಾದ ಅರ್ಥವೋ ಅಥವಾ ಆರೋಪಿತವಾದ ಅರ್ಥವೋ ಎನ್ನುವಂಥದ್ದನ್ನು ಮುಂದಿನ ನಾಮಗಳಲ್ಲಿ ನಾವು ನೋಡ್ತೇವೆ ಹಾಗಾಗಿ ಅಷ್ಟು ಹಿನ್ನೆಲೆಯಲ್ಲಿ ಆ ಜಗನ್ಮಾತೆ ಈಗ ತ್ರಿಗುಣಾತ್ಮಿಕ ಸಾಮಾನ್ಯವಾಗಿ ನಾವು ಪೂಜೆ ಮಾಡಬೇಕಿದ್ರೆ ಮಹಾಕಾಳಿ ಮಹಾಲಕ್ಷ್ಮೀ ಮಹಾ ಸರಸ್ವತ್ಯಾತ್ಮಿಕ ತ್ರಿಗುಣಾತ್ಮಿಕ ಅಂತೆಲ್ಲ ಪದೇ ಪದೇ ಹೇಳ್ತೇವೆ ಪೂಜೆಯಲ್ಲಿ ಅಂತ ಇದರ ನಿಜ ನೆಲೆ ಏನು ಅನ್ನೋದನ್ನು ಮುಂದಿನ ನಾಮದಲ್ಲಿ ಇಲ್ಲಿಂದ ಮುಂದೆ ಎರಡು ಮೂರು ನಾಮ ಆದಮೇಲೆ ಬರುತ್ತೆ ಅಲ್ಲಿಗೆ ಹೋದಾಗ ಅದನ್ನು ನೋಡೋಣ ಮತ್ತು ಇಲ್ಲಿಗೆ ಇವತ್ತಿಗೆ ತ್ರಿಗುಣಾತ್ಮಿಕ ಅವಳು ಗುಣ ಸ್ವರೂಪಳು ಎನ್ನುವಂಥ ನಾಮದ ಜೊತೆಗೆ ನಿಲ್ಲಿಸ್ಕೊಳ್ಳೋಣ ನಾಳೆ ಸೇರಿದಾಗ ಸ್ವರ್ಗಾಪವರ್ಗದ ಎನ್ನುವಂಥ ನಾಮದ ಚಿಂತನೆಯಿಂದ ಮುಂದುವರಿಸೋಣ ಅಲ್ಲಿವರಿಗೆ ನಿಮಗೆಲ್ಲ ನಮಸ್ಕಾರ ಮತ್ತು ಕೃತಜ್ಞತೆಗಳು